शिवाय नमः। ओम ब्रह्मदेवाय नमः। ओम सृष्टिकर्ताय नमः। ओम ब्रह्मदेवाय नमः। ओम पिनाकिने नमः। ओम ब्रह्मदेवाय नमः। मल्लासुर, मणिकासुर, ನಿಮ್ಮ ಘೋರವಾದ ತಪಸ್ಸಿಗೆ ಮೆಚ್ಚಿ ಪ್ರಸನ್ನನಾಗಿರುವೆ. ಮಳೆಗಾಳಿ ಎನ್ನದೆ, ಸಿಡಿಲು ಮಿಂಚುಗಳ ಘೋರ ಘರ್ಜನೆಯನ್ನು ಲೆಕ್ಕಿಸದೆ, ಅನ್ನ ಆಹಾರ ಆದಿಗಳನ್ನು ತೊರೆದು ನನ್ನನ್ನು ಪ್ರಸನ್ನೀಕರಿಸಿಕೊಂಡಿರಿ. ಹೇಳಿ, ಎದ್ದೇಳಿ, ನಿಮ್ಮ ಕೋರಿಕೆ ಏನಿದ್ದರೂ ಈಡೇರಿಸಿಕೊಡಿವೆ. ಕೇಳಿ, ನಿಮ್ಮ ಅಭೀಷ್ಟವೇನು? ಆಹಾ, ಪ್ರಸನ್ನನಾದಿಯಾ ತಂದೆ? ಧನ್ಯರಾದೆವು ತಂದೆ, ಧನ್ಯರಾದೆವು. ರಾಕ್ಷಸ ಸಹೋದರರೇ, ಏತಕ್ಕಾಗಿ ಈ ಉಗ್ರ ತಪಸ್ಸು? ತಂದೆ, ಈ ನಾಡಿಗೆ ಏಕಚಕ್ರಾಧಿಪತಿಗಳಾಗಿ ಮೆರಿಗಬೇಕು. ಅಣ್ಣ ತಮ್ಮಂದಿರಾದ ಮಲ್ಲಾಸುರ ಮಣಿಕಾಸುರರ ಹೆಸರು ಸೂರ್ಯ ಚಂದ್ರರಿರುವ ಪರಿಗಂತರ ಉಳಿಯಬೇಕು. ಹರಿಯಿಂದಾಗಲಿ ಹರನಿಂದಾಗಲಿ, ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಿಂದಾಗಲಿ, ಇಂದ್ರಾದಿ ದೇವತೆಗಳಿಂದಾಗಲಿ, ಅಷ್ಟ ದಿಕ್ಪಾಲಕರಿಂದಾಗಲಿ, ಯಾರಿಂದಲೂ ನಮಗೆ ಮರಣ ಬಾರದಂತೆ ವರವ ದಯಪಾಲಿಸು ತಂದೆ. ಮಲ್ಲಾಸುರ, ಮಣಿಕಾಸುರ, ನಿಮ್ಮ ಬಯಕೆಯನ್ನು ಈಡೇರಿಸುವುದು ನನ್ನ ಧರ್ಮ. ಆದರೆ? ಆದರೆ ಎಂಬ ಅನುಮಾನವೇಕೆ ತಂದೆ? ನಮ್ಮ ಶಕ್ತಿ ಸಾಮರ್ಥ್ಯದಿಂದ, ನಮ್ಮ ತೋಳ್ಬಲದ ಶಕ್ತಿಗಿಂತ ಈ ಪೃಥ್ವಿಗಿನ್ನಾಳುವ ಶಕ್ತಿ ನಮ್ಮಲ್ಲಿರುವಾಗ ಅನುಮಾನಕ್ಕೆ ಆಸ್ಪದವೇಗಿಲ್ಲ. ಯಾರಿಂದಲೂ ಮರಣ ಬಾರದಂತೆ ವರವನ್ನು ಕೇಳಿದೆ. ಒಂದು ವೇಳೆ ನರರಿಂದ ಮರಣ ಬಂದರೆ? ನರರು? ನರ ಮಾನವರಿಂದ? ಅವರನ್ನು ನೋಡಿಕೊಳ್ಳುವ ಶಕ್ತಿ ನಮ್ಮಲ್ಲಿದೆ. ಬ್ರಹ್ಮದೇವ, ಇಂದ್ರಾದಿ ದೇವತೆಗಳೇ ನಮ್ಮಾಧೀನರಾಗಿ, ಅಷ್ಟದಿಕ್ಪಾಲಕರು ನಮ್ಮ ಸೇವಕರಾಗಿ ಬೀಳುವಾಗ ನರರು ವಾನರರು ಏನೂ ಮಾಡಲಾರರು. ಒಂದು ವೇಳೆ ಹರನೇ ನರನಾಗಿ ಬಂದು ನಿಮ್ಮನ್ನು ಸಂಹಾರ ಮಾಡಿದರೆ? ಹರ ನರನಾಗಿ ಬಂದು? ಹರನೇ ನರನಾಗಿ ಬಂದರೆ ಬ್ರಹ್ಮದೇವ ಅವನ ದೇಹವನ್ನು ಹರಿಹರಿದು ಭೂತ ಪ್ರೇತಗಳಿಗೆ ಬರಿಕೊಡುವೆ. ಹರನಿಲ್ಲಲಾರ ನಮ್ಮೆದುರಿಗೆ, ನರರಿಲ್ಲ ನಮ್ಮ ಬಾಲಿಗೆ ವೈರಿಗಳು. ನಾವು ಅಜೇಯರು, ಅಮರರು. ಆಗಲಿ ಸಹೋದರರೇ, ನಿಮ್ಮ ಇಚ್ಛೆಯಂತೆ ವರವನ್ನು ದಯಪಾಲಿಸಿರುವೆ. ತಥಾಸ್ತು, ಹೋಗಿ ಬನ್ನಿ. ಮಣಿಕಾಸುರ ಅಣ್ಣ, ಇನ್ನಾರೇ ನಮಗೆ ಎದುರಾಗಲಿ, ಅವರನ್ನು ಸಂಹರಿಸುವುದೊಂದೇ ನಮ್ಮ ಕರ್ತವ್ಯ. ರಂಭೆ ಊರ್ವಶಿ ತಿಲೋತ್ತಮಗಿರ ಮಧ್ಯ ಮದನಾವಿಲಾಸಿಯಾಗಿ ಕಾಲ ಕಳೆಯುತ್ತಿರುವ ಆ ದೇವೇಂದ್ರನನ್ನು ಒದ್ದೋರಿಸಿ ಅವನ ಅಷ್ಟೈಶ್ವರ್ಯ ಅಷ್ಟಭೋಗಗಳನ್ನು ನಾವು ನಿತ್ಯ ಪಡೆಯಬೇಕು. ನವಗ್ರಹಗಳನ್ನು ಅಷ್ಟ ದಿಕ್ಪಾಲಕರನ್ನು ಮೆಟ್ಟಿ ತುಳಿಯಬೇಕು. ನಮ್ಮ ತಾಯಾದಿಗಳಾದ ದೇವತೆಗಳನ್ನು ಬಂಧನದಲ್ಲಿರಿಸಿ ಅವರ ಸೊಕ್ಕಡಗಿಸಬೇಕು. ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿರಿ. ಋಷಿ ಮುನಿಗಳಿಗೆ ಚಿತ್ರಹಿಂಸೆ ಕೊಟ್ಟು ಕೊಲ್ಲಿರಿ. ಈ ಭೂಮಂಡಲವೇ ನಾವು ಹೇಳಿದಂತೆ ಕೇಳಿಕೊಂಡು ಬಿದ್ದಿರುವಂತೆ ಮಾಡಿ ಆ ನಮ್ಮ ವೈರಿ ಹರ ಕೈಲಾಸಗಿರಿಯನ್ನು ಬಿಟ್ಟೋಡುವಂತೆ ಮಾಡಬೇಕು. ಅಣ್ಣ, ಪಾರ್ವತಿ ಸಮೇತವಾಗಿ ಆ ಹರ ವಾಸವಾಗಿರುವ ಆ ಕೈಲಾಸ ಪರ್ವತವನ್ನೇ ಕರ್ಕರನೆ ತಿರುಗಿಸಿ ಸಪ್ತ ಸಮುದ್ರದಲ್ಲಿ ಎತ್ತೊಗೆದರೆ ಮತ್ತೆಲ್ಲಿ ಹುಟ್ಟಿ ಬರುವ ಆ ನಮ್ಮ ವೈರಿ? ಸರಿಯಾಗಿ ಹೇಳಿದೆ ಮಣಿಕಾಸುರ. ನಾವೀಗಲೇ ದೇವಲೋಕಕ್ಕೆ ದಾಳಿ ಇಕ್ಕುವ, ಅಲ್ಲಿರುವ ಕಾಮಧೇನು ಕಲ್ಪವೃಕ್ಷವನ್ನು ನಮ್ಮ ಪ್ರೇಮಪುರಿ ರಾಜಧಾನಿಗೆ ತರುವ. ನರೆ, ಓಂ ಮಹಾಗಣಪತಯೇ ನಮಃ. ಅಗ್ನಿಮೇಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋದಾನಂ ರತ್ನಧಾತಮಂ ರಾಕ್ಷಸಕುಲಾಧಮರೇ, ನಿಲ್ಲಿಸಿರಿ ನಿಮ್ಮ ಹೀನ ಕೃತಿಯನ್ನು. ಜಗತ್ ಕಲ್ಯಾಣಕ್ಕಾಗಿ ಮಾಡುವ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ನರಕ ಭಾಗಿಗಳಾಗಬೇಡಿ.
ಹಿಂಸೆ ಅನ್ಯಾಯ ಅತ್ಯಾಚಾರದಿಂದ ದೂರವಿದ್ದು ಸದಾ ಹರನಾಮ ಸ್ಮರಣೆಯಲ್ಲಿರುವ ನಮ್ಮನ್ನು ಪೀಡಿಸುವುದರಿಂದ ನಿಮಗೆ ಬರುವ ಲಾಭವೇನು? ಹರನಾಮ ಸ್ಮರಣೆ? ಇನ್ನೊಮ್ಮೆ ಆ ಶಬ್ದವನ್ನುಚ್ಚರಿಸಿದರೆ ನಿನ್ನ ನಾಲಿಗೆಯನ್ನೇ ಕತ್ತರಿಸಿ ಹಾಕುವೆ. ಈ ತ್ರಿಭುವನಕ್ಕೆ ಒಡೆಯ ಚಕ್ರವರ್ತಿ ಸಾರ್ವಭೌಮನ ನಮ್ಮ ಮಲ್ಲಾಸುರ ಅಂದಾಗ ಇವರನ್ನು ನೆನೆಯುವುದನ್ನು ಬಿಟ್ಟು ಮುದಿಗೊಟ್ಟು ಎತ್ತಿನ ಮೇಲೆ ಸತ್ತ ಪ್ರಾಣಿಯ ಚರ್ಮ ಸುತ್ತಿಕೊಂಡು ಕೈಯಲ್ಲಿ ಭಿಕ್ಷಾ ಪಾತ್ರೆ ಹಿಡಿದು ಅರೆಮನೆ ತಿರುಗುವ ತಿರುಕನನ್ನು ನೆನೆಯುತ್ತಾರಂತೆ. ಮಣಿಕಾಸುರ, ತ್ರಿಭುವನಕ್ಕೆ ಒಡೆಯರು ತ್ರಿಮೂರ್ತಿಗಳಲ್ಲದೆ ಮತ್ತಾರು ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ಒಡೆಯರಾಗ ಬಯಸಿದವರೆಲ್ಲರೂ ದಮನರಾಗಿ ಹೋದರು. ಇರುವೆ 84 ಲಕ್ಷ ಜೀವರಾಶಿಗಳು ಅವರಾಧೀನದಲ್ಲಿವೆ. ಅಂದಾಗ ನೀವೂ ಅವರಾಧೀನ. ವರಕೊಟ್ಟ ಕೈಗಳಿಗೆ ಕಸಿದುಕೊಳ್ಳುವುದು ಗೊತ್ತಿಲ್ಲವೆಂದು ಭಾವಿಸಬೇಡ. ಪಡೆದ ಸಿದ್ಧಿ ಕೊಟ್ಟವರ ಜಗತ್ ಕಲ್ಯಾಣಕ್ಕೆ ವಿನಿಯೋಗವಾಗಬೇಕು. ಹಿಂಸೆ ಅನ್ಯಾಯ ಅತ್ಯಾಚಾರ ಕಾರ್ಯಗಳಿಗಲ್ಲ. ನಿನ್ನ ತತ್ವ ಗಡ್ಡದ ಗೊಡ್ಡುಗಳ ಮುಂದೆ ಹೇಳು. ಉಲ್ಕಾಮುಖ, ಕಂತುನಾಮ, ಬಿಡಾಲ, ಯಜ್ಞ ಮಂಟಪವನ್ನು ಹಾಳು ಮಾಡಿ, ಗೋವುಗಳನ್ನು ಕತ್ತರಿಸಿ ಹಾಕಿರಿ, ಹೊಲ ಜಿಂಕೆಗಳನ್ನು ಹಿಡಿದು ಬೆಂಕಿಯಲ್ಲಿ ಹಾಕಿರಿ. ಚಿಕ್ಕಪ್ಪ, ಅಯ್ಯೋ ಸಂಕಟ, ಉರಿ, ಸಾಯ್ತೀನಿ ಚಿಕ್ಕಪ್ಪ, ಸಾಯ್ತೀನಿ. ಕುಂಭವೀರ, ಏನಾಯ್ತು, ಏನಾಯ್ತು ಕುಂಭವೀರ? ಚಿಕ್ಕಪ್ಪ, ನಾನು ಉಳಿಯೋದಿಲ್ಲ, ಬೇಗ ನನ್ನನ್ನು ಅಪ್ಪಾಜಿ ಹತ್ರ ಕರೆದುವಿರಿ. ಅಯ್ಯೋ ಮತ್ತೆ ಉರಿ ಸಂಕಟ. ಕುಂಭವೀರ, ಏನಾಯ್ತು ಕಂದ? ಈ ಪಾಪಿ ಸಾಧು ಸಂತರು ಏನಾದರೂ ಮಾಡಿದರೆ? ಹಾಗಿದ್ದರೆ ಹೇಳು ಮಗು, ಇವರ ಸಂತತಿಯನ್ನೆಲ್ಲ ಸಂಹರಿಸಿ ಬಿಡುವೆ. ಹೇಳು ಕಂದ, ಏನಾಯ್ತು ಹೇಳು. ಚಿಕ್ಕಪ್ಪ, ಯಜ್ಞ ಕುಂಡದಲ್ಲಿ ಮಾಂಸವನ್ನು ಬೇಯಿಸಿ ತಿಂದೆ. ಅಯ್ಯೋ ಸಂಕಟ, ಉರಿ, ಹೊಟ್ಟೆ, ಸಾಯ್ತೀನಿ. ಇಲ್ಲ ಇಲ್ಲ ಕುಮಾರ, ಸಾಯುವುದಕ್ಕೆ ನಿನ್ನನ್ನೆಂದಿಗೂ ಬಿಡಲಾರೆ. ಆ ಮೃತ್ಯು ದೇವತೆ ಮಹಾಮಾರಿ ನಿನ್ನನ್ನು ಮುಟ್ಟಲು ಬಂದರೆ ಅವಳ ಕೈಗಳನ್ನೇ ಕತ್ತರಿಸಿ ಹಾಕುವೆ. ಪ್ರಾಣ ಹೀರುವ ಯಮ ಈಗ ಅವನು ನಮ್ಮಾಧೀನ. ಇವನನ್ನು ಅರಮನೆಗೆ ಕರೆದುಕೊಂಡು ಹೋಗಿ ಅಣ್ಣನ ಬಳಿಯಲ್ಲಿ ಬಿಟ್ಟು ಬಾ. ಮುಚ್ಚುಬಾಯಿ ಅಧಮ, ನಿರಂತರ ಶಿವನಾಮ ಸಂಕೀರ್ತನೆಯಲ್ಲಿರುವ ನಮಗೆ ಎಲವೋ ಎಂದು ನುಡಿದ ನಿನ್ನ ನಾಲಿಗೆ ಕತ್ತರಿಸಿ ಬೀಳುವುದು. ಪರಶಿವನ ಭಕ್ತರಾದವರನ್ನು ಕಾಪಾಡುವುದಕ್ಕೆ ಶಿವಶಕ್ತಿ ಬಂದು ನಿಲ್ಲುತ್ತದೆ. ಎಚ್ಚರ. ಅತ್ಯವರ ಹೆಸರತ್ತ ಬೇಡ. ಈ ಮಣಿಕಾಸುರನ ತೋಳ್ಬಲದ ಶಕ್ತಿಯನ್ನು ನೋಡುವ ಇಚ್ಛೆ ಇದ್ದರೆ ಕರೆಸು ಆ ನಿನ್ನ ಹರನನ್ನು. ಪ್ರಭು, ಯಜ್ಞಯಾಗಾದಿಗಳನ್ನು ಹಾಳು ಮಾಡಿ ಗೋವುಗಳನ್ನು ಕತ್ತರಿಸಿ ಹಾಕಿದೆವು. ಉಲ್ಕಾಮುಖ, ಮೊದಲು ಈ ಪಾಪಿಯನ್ನು ಕಟ್ಟಿ ಎಳೆದೊಯ್ಯಿರಿ. ನಿಲ್ಲು ಪಾಪಿ, ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮ ವಂಶ ನಿರ್ವಂಶವಾಗುವುದು ಖಂಡಿತ. ಸಾಧು ಸಜ್ಜನರಿಗೆ ಚಿತ್ರಹಿಂಸೆ ಕೊಟ್ಟರೆ, ಸಾಧು ಪ್ರಾಣಿಗಳ ಬಲಿದಾನವಾದರೆ ಭಾರಭತ್ತ ಭೂತಾಯಿ ಎಂದೂ ಕ್ಷಮಿಸಲಾರಳು. ಬಾಯ್ ತೆರೆದು ನುಂಗುವಳೆ, ಮರ ಸಿಡಿಲ ನರಗಿಸಿ ತಲೆ ಸೀಳುವಳೆ. ಪ್ರಭು, ಗೋವುಗಳ ಕತ್ತು ಕತ್ತರಿಸಿದ ಪಾಪದ ಫಲವೋ ಏನೋ? ನಮ್ಮ ಸೈನ್ಯವೆಲ್ಲವೂ ವಿಲಿವಿಲಿ ಒದ್ದಾಡುತ್ತಿದೆ. ಪ್ರಭು, ಇದೆಲ್ಲವೂ ಈ ಮಾಯಾವಿಯ ಕುತಂತ್ರ. ಇವರ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿದವೆಂದು ಈ ಬಾಣ ಪ್ರಯೋಗ ಮಾಡಿದ್ದಾರೆ. ಉಲ್ಕಾಮುಖ, ನೀನು ಅರಮನೆಗೆ ನಡೆ, ನಾನು ಸೈನಿಕರನ್ನು ನೋಡಿಕೊಂಡು ಬರುವೆ. ಏನಿದು ಅನ್ಯಾಯ? ಹಿಂದೆ ಮುಂದೆ ಏನೆಂಬುದನ್ನು ವಿಚಾರಿಸದೆ ಬ್ರಹ್ಮದೇವ ವರ ಕೊಟ್ಟ ಫಲವಾಗಿ ಈ ರಾಕ್ಷಸರು ಇಷ್ಟು ಕೊಬ್ಬೇರಿ ನಿಂತಿರುವರು. ನಾನೀಗಲೇ ಕೈಲಾಸಪತಿ ಶಂಕರನನ್ನು ಕಂಡು ಇಲ್ಲಿ ನಡೆದ ವೃತ್ತಾಂತವನ್ನು ತಿಳಿಸಿದರಾಯಿತು. ಕೈಲಾಸಪತಿ, ಚಂದ್ರಮೌಳಿ, ನಂದಿವಾಹನ, ಕಾಲಕಾಲಕ್ಕೆ ಧರೆಯಲ್ಲಿ ಅವತಾರವೆತ್ತಿ ದುಷ್ಟರ ದಮನ ಮಾಡಿ ಶಿಷ್ಟರನ್ನು ಪರಿಪಾಲಿಸಿ ಸೃಷ್ಟಿಯಲ್ಲಿ ಒಂದೊಂದು ಪುಣ್ಯ ಕ್ಷೇತ್ರಗಳನ್ನು ನಿರ್ಮಿಸಿರುವೆ. ಅದರಂತೆ ಈ ದಾನವರನ್ನು ಯಾವ ಸುಕ್ಷೇತ್ರ ನಿರ್ಮಾಣಕ್ಕೆ ಬಲಿಗೊಟ್ಟು ಜಗತ್ ರಕ್ಷಕನೆಂಬ ಹೆಸರನ್ನು ಸಾರ್ಥಕ ಪಡಿಸಿಕೊಳ್ಳುವೆ ತಂದೆ. ಭಕ್ತವತ್ಸಲ, ತ್ರಿಪುರಾರಿ, ರುದ್ರ ರೂಪದಿಂದ ಸಂಹಾರಕರ್ತನೆ, ಬ್ರಹ್ಮರೂಪದಿಂದ ಸೃಷ್ಟಿಕರ್ತನೆ, ವಿಷ್ಣು ರೂಪದಿಂದ ವಿಶ್ವಪಾಲಕನೆ, ನಿನಗೆ ಅನಂತ ವಂದನೆ. ಗಂಗಾಧರನೆ, ನಿರಾಕಾರನೆ,
ಜಗತ್ಕರ್ತನು ಜಗತ್ಪಾಲಕನು ನೀನು ಆಗಿರುವೆ ಎಂದಾಗ ಏನು ಏನಾಯ್ತು ಸ್ಕಂದಕುಮಾರ? ಭೂಲೋಕದಲ್ಲಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಏನೆಂದು ಹೇಳಲಿ ದೇವ? ಋಷಿ ಮುನಿಗಳಿಗೆ ಉಳಿಗಾಲವಿಲ್ಲ, ಯಜ್ಞಯಾಗಾದಿಗಳು ನಡೆಯದಂತಾದವು, ಸಾಧು ಪ್ರಾಣಿಗಳು ಉಳಿಯದಂತಾದವು, ನಮ್ಮನ್ನು ಕೇಳುವವರು ದಿಕ್ಕಿಲ್ಲದಂತಾಗಿದೆ ದೇವ. ಅಂಥ ಘಟನೆ ನಡೆದು ಹೋಯಿತೆ. ಮಹಿಷ, ಶುಭನಿ ಶುಂಭ, ದುರ್ಗಾಸುರ, ಹಿರಣ್ಯಾಕ್ಷರರೆಲ್ಲ ಸಂಹಾರವಾದ ಮೇಲೆ ಅಂತಹ ಕ್ಷುದ್ರ ರಾಕ್ಷಸರು ಮತ್ತಾರು ಹುಟ್ಟಿ ಬಂದರು ಕೈಲಾಸಪತಿಯೇ? ಅದು ನನಗೂ ತಿಳಿದಂತಾಯ್ತು ಪಾರ್ವತಿ. ದೇವೇಂದ್ರ, ನಿನಗೇನಾದರೂ? ಗೌರಿಪತಿ, ಮಲ್ಲಾಸುರ ಮಣಿಕಾಸುರರೆಂಬ ದೈತ್ಯ ಸಹೋದರರು ಹುಟ್ಟಿ ಘೋರ ತಪವನ್ನಾಚರಿಸಿ ಹರಿಹರರಿಂದಾಗಲಿ ದೇವತೆ ಯಕ್ಷ ಗರುಡ ಗಂಧರ್ವರಿಂದಾಗಲಿ ಮರಣ ಬಾರದಂತೆ ವರ ಪಡೆದು ನನ್ನ ಲೋಕಕ್ಕೂ ದಾಳಿ ಇಟ್ಟು ಕಾಮಧೇನು ಕಲ್ಪವೃಕ್ಷ ಐರಾವತಗಳನ್ನು ಹೊತ್ತೊಯ್ದರು. ವಿಚಿತ್ರವಾಗಿದೆಯಲ್ಲ ಸನ್ನಿವೇಶ. ಇಂಥ ಸನ್ನಿವೇಶಗಳನ್ನು ಮೇಲಿಂದ ಮೇಲೆ ನಿರ್ಮಿಸಿ ಎಲ್ಲರನ್ನೂ ಗೋಳುಗೀಡು ಮಾಡುವವರೇ ನೀವಿಬ್ಬರು. ಭಸ್ಮಾಸುರನಿಗೆ ವರವಿತ್ತೆ, ಅದಕ್ಕೆ ವಿಷ್ಣು ಮೋಹಿನಿಯ ರೂಪ ತಾಳಿ ಸೀರೆ ಉಟ್ಟು ನರ್ತಿಸುವಂತಾಯಿತು. ಕೈಲಾಸಪತಿ, 14 ಲೋಕಗಳು ತಮ್ಮ ಅಧೀನವೆಂದು ತಮ್ಮನ್ನು ಮೀರಿಸುವ ಶಕ್ತಿ ಯಾರಲ್ಲಿಯೂ ಇಲ್ಲವೆಂದು ಅಟ್ಟಹಾಸದಿಂದ ಮೆರೆಯುತ್ತಿದ್ದಾರೆ. ಅಗ್ನಿ ವಾಯು ಯಮ ಇವರಲ್ಲದೆ ನವಗ್ರಹಗಳಾದಿಯಾಗಿ ಎಲ್ಲರೂ ಅವರ ಸೇವಕರಾಗಿ ದುಡಿಯುತ್ತಿದ್ದಾರೆ. ನಮ್ಮ ಗೋಳಂತೂ ಹೇಳ ತೀರದು. ಶಂಕರ, ಅವರ ಆಳಿಕೆಯ ಪ್ರಣತಿಯಲ್ಲಿ ಕಾಮಕ್ರೋಧದ ಬತ್ತಿಯನ್ನಿಟ್ಟು ಮದಮತ್ಸರದ ತೈಲ ಹಾಕಿ ದೀಪ ಹೊತ್ತಿಸಿದ್ದಾರೆ. ಆ ದೀಪದ ಬೆಳಕಿಗೆ ಬರುವ ನರಮಾನವರನ್ನು ಪೀಡಿಸಿ ಕೊಲ್ಲುತ್ತಿದ್ದಾರೆ. ತ್ರಿಲೋಕಪತಿ ಆದ ನಿನ್ನ ನಿಂದನೆ ಮಾಡುತ್ತಾ ಕೊಬ್ಬೇರಿದ ಮದ ಗಜದಂತೆ ಎದೆಯೊಬ್ಬಿಸಿ ತಿರುಗುವುದು ನಿನಗೆ ವಿಹಿತವಾಗಿ ತೋರುವುದೇ ದೇವ. ತನ್ನ ರಾಜಧಾನಿಯಾದ ಪ್ರೇಮಪುರಿಯನ್ನು 7 ಸುತ್ತಿನ ಕೋಟೆಯಿಂದ ನಿರ್ಮಿಸಿಕೊಂಡು 7 ಸೈನ್ಯದೊಂದಿಗೆ ಬಿಡಾಲ ಖಡ್ಗದುಷ್ಟ್ರ ಉಲ್ಖಾಮುಖರೆಂಬ ಮಂತ್ರಿ ಸೇನಾ ನಾಯಕರನ್ನಿಟ್ಟುಕೊಂಡು ಮೆರೆಯುತ್ತಿದ್ದಾನೆ. ಅವನ ಉಪಟಳವನ್ನು ಹೇಳ ತೀರದಂತಾಗಿದೆ ಸಾಂಬ ಶಿವ. ತ್ರಿಶೂಲಧರ, ನಿನ್ನ ಭಕ್ತರಲ್ಲಿ ದುಷ್ಟರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ದೇವಿ, ನಾನು ದುಷ್ಟರಿಗೂ ಒಲಿದಿರುವೆ, ಶಿಷ್ಟರಿಗೂ ಒಲಿದಿರುವೆ. ದಕ್ಷ ಯಜ್ಞದಲ್ಲಿ ನೀನು ಹಾರಿ ದಗ್ಧಳಾದಾಗ ನನ್ನ ಉರಿನೇತ್ರದಿಂದ ವೀರಭದ್ರನನ್ನು ಸೃಷ್ಟಿಸಿ ದಕ್ಷನ ಕೊಂದೆ. ಪ್ರಾಣಿ ಹಿಂಸೆ ಮಾಡಿ ಮಾಂಸವನ್ನೇ ನೈವೇದ್ಯ ಮಾಡಿದ ಬೇಡರ ಕಣ್ಣನಿಗೂ ಒಲಿದಿರುವೆ. ನನ್ನ ಆತ್ಮಲಿಂಗವನ್ನು ಬೇಡಿದ ರಾವಣನ ಮದ ಮುರಿದು ಗೋಕರ್ಣ ಕ್ಷೇತ್ರವನ್ನು ನಿರ್ಮಿಸಿ ಭೂಕೈಲಾಸವನ್ನು ಮಾಡಿದೆ. ಭಕ್ತ ಶ್ರೀಯಾಳನ ಭಕ್ತಿಗೂ ಒಲಿದೆ. ಭೂಲೋಕದಲ್ಲಿ ಗೋಕರ್ಣ ಭೂಕೈಲಾಸವಾಗಿ ಮೆರೆಯಬೇಕಾದರೆ ಅದಕ್ಕೆ ನನ್ನ ಮಗನೇ ಕಾರಣ. ವರ ಕೊಡುವಂತೆ ಕೊಟ್ಟು ಎಲ್ಲರನ್ನೂ ಪೇಚಿಗೆ ಸಿಲುಕಿಸುತ್ತಾರೆಂದು ನಾನು ಆಗಲೇ ಹೇಳಿದನಲ್ಲ ತಾಯಿ. ಈಗ ಯಾರ್ಯಾರು ಎಲ್ಲೆಲ್ಲಿ ಹುಟ್ಟಿ ಭೂಲೋಕದಲ್ಲಿ ತಿರುಗಬೇಕಾಗಿರುವುದೋ ಆ ರಾಕ್ಷಸರ ಸಂಹಾರವಾಗುವವರೆಗೆ. ತಾರಕಾಸುರನಿಗೆ ವರವಿತ್ತೆ, ಅವನ ಸಂಹಾರಕ್ಕೆ ನನ್ನ ಮಗನನ್ನು ಕಳಿಸಿದೆ. ಮಹಿಷಿಯ ಮರ್ದನಕ್ಕೆ ಮಣಿಕಂಠನಾಗಿ ಹೋದ. ಇನ್ನೂ ಯಾರ್ಯಾರ ಹೊಟ್ಟೆಯಲ್ಲಿ ಏನೇನಾಗಿ ಹುಟ್ಟಿ ಬರಬೇಕಾಗಿದೆಯೋ ಅವರು. ಹೌದು ದೇವಿ, ಆ ರಾಕ್ಷಸರ ಸಂಹಾರಕ್ಕೆ ಷಣ್ಮುಖ ವಿನಾಯಕ ಭೂಲೋಕದಲ್ಲಿ ಕುರುಬ ಜನಾಂಗದವರ ಹೊಟ್ಟೆಯಲ್ಲಿ ಚಿಕ್ಕಯ್ಯ ದೊಡ್ಡಯ್ಯನೆಂಬ ನಾಮದಿಂದ ಜನಿಸಲಿ. ವಿಷ್ಣುದೇವ ಹೆಗ್ಗಯ್ಯನೆಂಬ ನಾಮದಿಂದ ಹುಟ್ಟಿ ನನಗೆ ಸಹಾಯಕನಾಗಿರಲಿ. ನನ್ನ ಅವಶ್ಯಕತೆ ಇಲ್ಲವೇ ತಂದೆ? ಬಾರಿ ಬಾರಿಗೂ ಭೂಲೋಕದಲ್ಲಿ ಅವತರಿಸಿ ನನಗಂತೂ ಸಾಕಾಗಿ ಹೋಗಿದೆ. ಎಲ್ಲಿ ನೋಡಿದರೂ ಎಲ್ಲಿ ಕೇಳಿದರೂ ನಂದಿ ಅವತಾರಿ ನಂದಿ ಅವತಾರಿ ಎನ್ನುತ್ತಾರೆ. ನಂದಿ, ನಿನ್ನದೊಂದೊಂದು ಅವತಾರದಿಂದ ಜಗವು ಪಾವನವಾಗಿದೆ, ಲೋಕ ಕಲ್ಯಾಣ ಹೊಂದಿದೆ, ಧರ್ಮ ಜಾಗೃತವಾಗಿದೆ. ನೀನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ. ಗಂಗಾ, ಗಂಗಾ. ಸ್ವಾಮಿ ಸದಾಶಿವ, ಏತಕ್ಕಾಗಿ ನನ್ನನ್ನು ಕರೆದಿರಿ? ಮತ್ತಾವ ವಿಪತ್ತಾವರಿಸಿದೆಯೋ ಮನುಕುಲಕ್ಕೆ. ಅಂದ್ರೇನು ದೇವಿ? ಆ ಮನುಕುಲಕ್ಕೆ ವಿಪತ್ತಾವರಿಸಿದಾಗಲೇ ನನ್ನ ನೆನಪಾಗಲಿ ಅಕ್ಕನ ನೆನಪಾಗಲಿ ಆಗುವುದು. ಅದಿಲ್ಲದಾಗ ನಮ್ಮನ್ನು ಕೇಳುವವರಾರೂ ಇಲ್ಲ. ನಿಜ ದೇವಿ, ಭೂಲೋಕಕ್ಕೆ ಆಪತ್ತು ಸಂಭವಿಸಿದೆ. ಮಲ್ಲಾಸುರ ಮಣಿಕಾಸುರರೆಂಬ ದೈತ್ಯರ ಸಂಹಾರವಾಗಬೇಕಾಗಿದೆ. ಅದಕ್ಕೆ ನಿನ್ನ ಸಹಾಯ ಅಗತ್ಯ. ನೀನು ಭೂಲೋಕದಲ್ಲಿ ಮಾಲತಿ ಮಾಳಸ ಎಂಬ ಹೆಸರಿನಿಂದ ಹುಟ್ಟಿವ. ನಾನು ಮಾರ್ತಾಂಡ ಭೈರವನೆಂಬ ಹೆಸರಿನಿಂದ ಹುಟ್ಟಿ ಬರುವೆ. ನಾನೊಬ್ಬಳೇ ಕೈಲಾಸದಲ್ಲಿ ಉಳಿಯಲೆ? ನನ್ನ ಅವಶ್ಯಕತೆ ಇಲ್ಲ ಎಂದಾಯ್ತು. ಗಂಗಾ ಬರುವಳಲ್ಲ ನಿಮ್ಮ ಜೊತೆಗೆ. ನಿನ್ನ ಅವಶ್ಯಕತೆ ಇಲ್ಲ ಎಂದರೆ ಹೇಗೆ ದೇವಿ? ಅಣುರೇಣು ತೃಣಕಾಷ್ಟಗಳಲ್ಲಿ ನೀನಿರುವಿ.
ನಿನ್ನ ಶಕ್ತಿಯೇ ನನ್ನ ಅರ್ಧಶಕ್ತಿ, ಅರ್ಧಾಂಗಿನಿಯರ ಅರ್ಧಶಕ್ತಿ, ಪತಿಯ ಪೂರ್ಣ ಶಕ್ತಿ. ನನ್ನನ್ನು ಮರೆತರೇನು ಅಂದುಕೊಂಡಿದ್ದೆ. ನಿನ್ನನ್ನು ಮರೆಯಲು ಸಾಧ್ಯವೇ ದೇವಿ? ದೈತ್ಯರ ಸಂಹಾರದಲ್ಲಿ ನಿನ್ನ ಪೂರ್ಣ ಸಹಕಾರ ಬೇಕೇ ಬೇಕು. ಮಲ್ಲಾಸುರ ಮಣಿಕಾಸುರದ ಸಂಹಾರ ಕಾರ್ಯದಲ್ಲಿ ಘತಮಾರಿಯಾಗಿ ನಿಂತು ಹೋರಾಡಬೇಕು. ದೇವಿ, ನೀನು ಭೂಲೋಕದಲ್ಲಿ ಗಂಗಮಾಳಿಯಾಗಿ ಹುಟ್ಟಿವ. ಅಂತೂ ಬಲು ವಿಚಿತ್ರವಾಗಿದೆ ಕೈಲಾಸಪತಿಯ ನಾಟಕ. ನನ್ನ ವಿಚಿತ್ರ ನಾಟಕಕ್ಕೆ ಸೂತ್ರಧಾರಿಗಳು ನೀವು ಅಕ್ಕ ತಂಗಿಯರು. ಬರುವ ಶುಕ್ಲ ಪಕ್ಷ ಷಷ್ಠಿ ಗುರುವಾರ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತಕ್ಕೆ ಸರಿಯಾಗಿ ವಸಿಷ್ಠ ನಕ್ಷತ್ರ ದೊಡಗೂಡಿ ಶಿಶುರೂಪದಿಂದ ಮಣಿಚೂಲ ಪರ್ವತದಲ್ಲಿ ಅವತರಿಸುತ್ತೇನೆ. ಅಲ್ಲಿದ್ದ ಕಾಡು ಕುರುಬರೆಲ್ಲ ನನ್ನ ದಾರಿ ಕಾಯುತ್ತಿದ್ದಾರೆ. ಇನ್ನು ನೀವು ನಿಮ್ಮ ನಿಮ್ಮ ಕಾರ್ಯಗಳತ್ತ ಸಾಗಿರಿ. ನಮ್ಮ ನಾಡಿಗೆ ಬಂದು ಈ ರಾಕ್ಷಸರ ಕಾಟ ಎಂದು ಕಡಿಮೆ ಮಾಡ್ತೀಯಪ್ಪ? ತ್ವಾಳ ಬಂದು ಕುರಿನ ಹೊತ್ಕೊಂಡು ಹೋಗ್ತಾವಂತ ಹೆದರಿಕಿತ್ತು. ಈಗ ರಾಕ್ಷಸರು ಹಿಂಡಿಗೆ ಹಿಂಡನ ತಿರುಗಿಕೊಂಡು ಹೋಗ್ತಾರ. ಬಿರಪ್ಪ ಬಿರಪ್ಪ ನಡೆಯೋ ಮಾರಯ್ಯ, ರಾಕ್ಷಸನ ಬೆನ್ನ ಹತ್ಕೊಂಡ್ ಬರಕ್ ಹತ್ತಾರೆ. ಥೂ ಹೇಡ್ನ ಮಗನ, ಸಿಕ್ಕಾ ಬಟ್ಟೆ ಹೆಂಡ ಕುಡಿದು ಕೇಕ್ ಹೊಡ್ಕೊಂಡ್ ಬರಕ್ ಹತ್ತಿರೋ ಮಾರಯ್ಯ. ಎದಕ್ ಕುಟ್ಟಿಯಲ್ಲಿ ಕುರುಬ್ರ ಹೊಟ್ಟ್ಯಾಗ? ನಮ್ಮ ಬೀರಪ್ಪ ದೇವ್ರಂದ್ರೆ ಎಂಥವನು? ಇಂಥ ರಾಕ್ಷಸರ ಚರ್ಮ ಸುಲ್ದು ಮೈಗೆ ಸುತ್ತಿಕೊಂಡವನು. ಅವನ ಹೆಸರು ತೆಗೆದ್ರ ಭೂತ ಪಿಶಾಚಿ ದಿಕ್ಕಿಲ್ದಂಗ ಓಡ್ತಾವು. ಏಕಚಿತ್ತದಿಂದ ಅವನ ಧ್ಯಾನ ಮಾಡಿ ಕಂಬಳಿ ಆಕಾಶಕ್ಕೆ ತೂರಿದ್ರ ಕಂಬಳಿ ಗುಂಟ ಬರ್ತಿದ್ನಲ್ಲಿ ನಮ್ಮ ಶಿವಪ್ಪ. ಏನ್ ಮಾಡದಪ್ಪ, ನನ್ನ ಹೆಂಡತಿಗೆ ಧೈರ್ಯ ನನಗಿಲ್ಲ. ಏ ಬೀರಪ್ಪ, ನನ್ನ ಹೆಂಡತಿ ಬರಕತ್ತಾಳೋ ನನಗೆ ಒದಿತಾಳೋ, ಏನಾರ ಮಾಡಿ ನನ್ನ ಕಾಪಾಡಪ್ಪ, ನಿನ್ನ ಕಾರಿಗೆ ಬಿಡ್ತೀನಿ. ಹೇಳಲೇ, ನೀನು ಹೆಂಗಸಾಗಿ ಹುಟ್ಟಬೇಕಾಗಿತ್ತು, ಸುಮ್ಮನ ಗಂಡಸಾಗಿಟ್ಟಿದಿ. ಹೊಲಸ್ ನನ್ನ ಮಗನ, ಹಳೆ ಹೊಲಸ್ ನನ್ನ ಮಗನ. ಬೀರಪ್ಪ ಕಾಕ, ಹಂಗೆ ಉಗಳು ಬೇಡ. ಅಡಿಕೆ ಎಲೆ ತಂಬಾಕ್ ಹಾಕೊಂಡು ಮಾರಿ ಮ್ಯಾಲ ಉಗಳು. ಅಲ್ಲ ಕಾಕ, ರಾಕ್ಷಸರು ಬಂದ್ರು ಅಂತ ಆ ಗುಡ್ಡು ಸರದಾಗ ನಾನೊಬ್ಬಳ ಬಿಟ್ಟು ಬರೋದಾ? ಹೇಳಿ ರಣ ಹೇಳಿ. ಮುಚ್ಚಿಕೊಳ್ಳಲೇ ಬಾಯ್ನ, ನನಗೆ ರಣ ಹೇಳಿ ಅಂತಿದಿ. ಇಲ್ಲ, ಬಲ ಭೀಮ ಅಂತ ಆರ್ತಿ ಎತ್ತೀನಿ. ಆ ಗುಡ್ಡು ಸರದಾಗ ಹೆಂಡತಿನ ಬಿಟ್ಟು ಬಂದಿಲ್ಲೋ, ನಿನ್ನ ಸುಡಗಾಡದಾಗಿಟ್ಟು ಸುಟ್ಟು ಬರ್ಲಿ. ನೀನು ಹಣ್ಣಿಗೆ ಬಂದಿದಿ, ಮೆತ್ತಗೆ ಮಾಡಂತ ಮೈನ. ಅಯ್ಯ, ನನ್ನ ಮುಂದಷ್ಟೇ ನಿಂದು. ಓಣೆ ಜಳು ಶುರು ಆತು ಅಂದ್ರೆ ಕೌದಿ ಹೊತ್ಕೊಂಡು ಮಲತಿ ನೀನು. ನಿಂದು ನನಗ್ ಗೊತ್ತಿಲ್ಲ. ಬೀರಪ್ಪ ಕಾಕ, ಏನ್ ಮಳ್ಳು ಮಾಡಿದ್ನೋ ಏನೋ, ಕಟ್ಟೇ ಬಿಟ್ಟ ಕೊಳ್ಳಿಕ್ ತಾಳಿನ. ಬೀರಪ್ಪವ, ಈಕಿಗೆ ಮಳ್ಳಾಗಿ ನಾಲ್ಕು ಕುರಿ ಮಾರಿ ಹಾಲಗಡಗ ನಡೆದು ಪಟ್ಟಿ ತಂದು ಕೊಟ್ಟಿಂದರೆ ತಾಳಿ ಕಟ್ಸ್ಕೊಂಡ್ಲು. ಓ ಮಾರಾಯ, ಹಂಗಾರ ಮಲ್ಲವ್ವ ನಿನ್ ಮ್ಯಾಲ ಬಹಳ ಪ್ರೀತಿ ಇದಳ ಅಂದಂಗಾತು. ಅದಾರ ಮಲ್ಲವ್ವ, ಅದ ಪ್ರೀತಿನ ಇನ್ನಷ್ಟು ಹೆಚ್ಚು ಮಾಡು. ಮಾಡ್ತಾರ. ಈ ಮಗ ಕುರಿ ಹಿಂಡಿ ಹಿಣ್ಣ ಮಾರ್ತಾನ, ನೀನ್ ಅಂದಂಗೂ ಅನಿಸ್ಕೊಳ್ತಾನ. ಬೈದಂಗ್ ಬೈಸ್ಕೊಡ್ತೀನಿ, ಒದ್ದಂಗ್ ಒದಿಸ್ಕೊಡ್ತೀನಿ. ಮಾವ, ಮನ್ನೆ ಮನ್ನಾರ ಒದ್ದೊಳ ಹೋಯ್ಕೆ ಕಾಲ ಹುಳ ಬೀಳ್ಲಿ. ಹಂಗೆಲ್ಲ ಒದಿಬಾರ್ದವ ಮಲ್ಲವ್ವ, ಗಂಡ ಅಂದ್ರ ದೇವ್ರು ಅಂತ ತಿಳ್ಕೊಬೇಕು ತಂಗಿ. ಹಂಗ್ ತಿಳ್ಕೊಂಡ್ ಬಾಳೆ ಮಾಡಿದ್ದಕ್ಕೆ ಈಗ ನಾನು ಕಾಕ, ಈಗ ನಾನು ಮುಂದೆ ಹೇಳಲೆ ನಾನು ನಾನು ಅಂತ ಹಂಗ ಸುತ್ತಿ ಹಿಡ್ದಿಯಲ್ಲ. ಏನ್ ಹೇಳವ ಮಲ್ಲವ್ವ? ನಾನೀಗ 5 ತಿಂಗಳು ಬಸ್ರಿ. ನನ್ನ ಹೆಂಡತಿ ಬಸ್ರದಳ್ರಪ್ಪು, ನನ್ನ ಹೆಂಡತಿ ಬಸ್ರದಳ್ರಪ್ಪು. ಹಂಗಂತ ಆ ಊರಾಗ ಒಂದು ಹಲಿಗೆ ಬಾರಿಸ್ತಾ ಹೇಳ್ಕೊಂತ ಹೋಗು. ಮಲ್ಲವ್ವ, ನೀನ್ ಮನೆಗೆ ಹೋಗು, ಅಡಿಗೆ ಗಿಡಿಗೆ ನೋಡು ಹೋಗು, ನಾವ್ ಹಿಂದಿಂದ ಬರ್ತಾ ಹೋಗು. ಹೋಗ್ತೀನಿ. ಸಾವಕಾಶ ಹೋಗಲೆ, ಹಂಗ ದೇವ್ ಹೋದಂಗ ಹೋಗ್ಬೇಡ, ಕೂಸ್ಗೆ ತೊಂದ್ರೆ ಆದಿತ್ತು. ಬೀರಪ್ಪವ, ಈ ರಾಕ್ಷಸ ಅವಳು ಎಂತ ಪುತ್ತಪ್ಪ ಮಾರಾಯ. ನೋಡ್ತಮ್ಮ, ನಾಳೆ ಬೆಳಿಗ್ಗೆ ಬೆಳ್ಳಿ ಚಿಕ್ಕಿ ಮೂಡುತ್ತಲ್ಲ, ಆ ಹೊತ್ತಿಗೆ ಆಕಾಶದಿಂದ ಶಿವ ಭೂಮಿ ಬರ್ತಾನಂತೆ. ಆಗ ವಶಿಷ್ಠ ನಕ್ಷತ್ರ ಮೂಡುತ್ತಂತ ಹೇಳ್ತಾರ. ಆ ಬೆಳಕಿನಾಗ ಕೂಸಾಗಿ ಬರ್ತಾನಂತಲೇ ನಮ್ ಶಿವಪ್ಪ. ಊರಾಗ ಪಂಡಿತರು ಜೋಯಿಸರು ಮಾತಾಡಕತ್ತಿದ್ರು. ಅಂತವ್ರ ಮಾತು ಸುಳ್ಳಾಗೋದಿಲ್ಲಪ್ಪ. ಅಂತೂ ಪುಣ್ಯದ ಕಾಲ ಬಂತು ತಮ್ಮ, ಬಾ ಹೋಗನು. ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾತಾಡ್ತಾರೆ ಕೇಳೋಣ ಬಾ. ಮಣಿಕಾಸುರ, ನಮಗೆ ಎದುರಾಗಿ ನಿಲ್ಲುವ ವೈರಿಗಳು ಯಾರೂ ಇಲ್ಲದಂತಾಯ್ತು ಈ ಭೂಲೋಕದಲ್ಲಿ. ಇನ್ನು ಆ ದೇವತೆಗಳು ಸದ್ದು ಮಾಡಿದರೆ ಒದ್ದು ಕೆಡವುತ್ತಾರೆಂದು ನಿದ್ರೆ ಹತ್ತಿದಂತೆ ಮಲಗಿದ್ದಾರೆ. ಅಣ್ಣ, ಅಷ್ಟೈಶ್ವರ್ಯ ಕೊಟ್ಟ ಲಕ್ಷ್ಮಿ ನಮ್ಮ ಸೆರೆಯಿಂದ ತಪ್ಪಿಸಿಕೊಂಡು ವೈಕುಂಠಕ್ಕೆ ಓಡಿ ಹೋಗಿದ್ದಾಳೆ. ಇನ್ನು ಸರಸ್ವತಿ
ತನ್ನ ವೀಣೆಯನ್ನು ಬಗಲಲ್ಲಿ ಬಡಿದುಕೊಂಡು ಬ್ರಹ್ಮಲೋಕಕ್ಕೆ ಹಾರಿ ಹೋದಳು. ಇನ್ನುಳಿದವಳೆಂದರೆ ಪಾರ್ವತಿ, ದೈತ್ಯ ಕುಲನಾಶಿನಿ, ಮೃತ್ಯು ಸ್ವರೂಪಿಣಿ. ಸಹಸ್ರ ಬಾಹುಗಳಿಂದ ಸರ್ವಶಕ್ತಿಯನ್ನು ಹೊಂದಿ ಬಂದರೂ ಅವಳಿಂದ ನಮಗೆ ಮರಣದ ಭಯವಿಲ್ಲ. ಎಂದಿಗೂ ನಮಗೆ ಮರಣವಿಲ್ಲವೇ? ಮರಣ ತಪ್ಪುವುದಿಲ್ಲ. ಅಂದರೆ ಮೃತ್ಯುವನ್ನು ನಾವು ಗೆದ್ದಿಲ್ಲವೇ? ಮೃತ್ಯುಂಜಯನೊಬ್ಬನೇ ಮೃತ್ಯುವನ್ನು ಗೆದ್ದವನು. ಅವನೇ ಅವನೇ ನಮ್ಮ ವೈರಿ. ಬ್ರಹ್ಮದೇವ ನಮಗೆ ವರವಿತ್ತಿರುವುದು ಅದನ್ನೇ. ಹರನೇ ನರನಾಗಿ ಬಂದಾಗ ನಮಗೆ ಮರಣವೆಂದು. ಅಮ್ಮ, ಮೋಸ ಹೋದೆವು. ಹರಿಹರರಿಂದಲೂ ಮರಣ ಬರಬಾರದೆಂದು ಕೇಳಿದ್ದರೆ ಶಿವನೇ ನಾನಾಗಿ ಮರೆಯುತ್ತಲಿದ್ದೆ. ಮಣಿಕಾಸುರ, ಆ ಕಪಟ ಹರನು ಕಳ್ಳನಂತೆ ಎಲ್ಲಿ ಉದಿಸಿ ಬಂದರೂ ಶಿಶುವಿರುವಾಗಲೇ ಸಂಹರಿಸಬೇಕು ಅವನನ್ನು. ಹೌದು, ಬೆಳೆಯ ಕೊಟ್ಟರೆ ಉಳಿಗಾಲವಿಲ್ಲ ನಮಗೆ. ಆದರೆ ಎಂಬ ಅನುಮಾನದ ನುಡಿಗೆ ನುಡಿದು ನಡುಗಿಸಿದೆಯಾಗಿ ವಜ್ರ ದೇಹದ ಎದೆಯ. ಮಹಾರಾಜರಿಗೆ ಜಯವಾಗಲಿ. ಜಯ ವಿಜಯಗಳೆರಡೂ ನಮ್ಮ ಕೊರಳಿಗೆ ಮಾಲೆ ಹಾಕಿರುವಾಗ ಅಪಜಯದ ಮಾತೆಲ್ಲಿ ಉಲ್ಕಾಮುಖ? ಬಂದ ವಿಷಯವೇನು? ಏನೆಂದು ಹೇಳಲಿ ಪ್ರಭು? ಪ್ರಭು, ಹೇಳಲಿಕ್ಕೆ ನನಗೆ ಭಯವಾಗುತ್ತದೆ. ಮಹಾಮಾಯಾವಿಯಾದ ನಿನಗೆ ಭಯ? ಹೌದು ಪ್ರಭು, ಮಾಯೆಯನ್ನು ಗೆದ್ದ ಮೃತ್ಯುಂಜಯನ ಅವತಾರವಾಗಿದೆ. ಏನಂದೇ? ಹರನು ನರನಾಗಿ ಉದಿಸಿ ಬಂದನೆ? ಮೇರು ಪರ್ವತವೇ ಬಂದು ನನ್ನ ತಲೆಗೆ ಅಪ್ಪಳಿಸಿದರು. ಬರಸಿಡಿಲು ಬಂದು ಬಡಿದರು. ತತ್ತರಿಸಿದ ಎನ್ನದೆ ಮುದ್ದೆಯಾಯಿತು ಈ ವಾರ್ತೆಯನ್ನು ಕೇಳಿ. ಪ್ರಭು, ಮಣಿಚೂಲ ಪರ್ವತದ ಹುತ್ತದಲ್ಲಿ ಹುಟ್ಟಿ ಬಂದು ಕುರುಬರ ಹಟ್ಟಿಯಲ್ಲಿ ಬೆಳೆದು ಬಲಿಷ್ಠನಾಗಿ ಬೆಳೆದು ನಿಂತಿರುವನಂತೆ. ಕಣ್ಣಿಟ್ಟು ಕಾಯಬೇಕೆನ್ನುವಷ್ಟರಲ್ಲಿ ಬೆಳೆದು ನಿಂತನೇ ಬಲಿಷ್ಠನಾಗಿ. ಮಣಿಕ, ಉಲ್ಕಾಮುಖ, ಅವನ ಸಂಹಾರವಾಗುವವರೆಗೆ ನನಗೆ ನೆಮ್ಮದಿಗಿಲ್ಲ. ಧೈರ್ಯ ಕುಂದದಿರು ಅಣ್ಣ, ನಮ್ಮ ಕಣ್ಣು ತಪ್ಪಿಸಿ ಸಮುದ್ರದಲ್ಲಡಗಲಿ, ಹಕ್ಕಿಯಂತೆ ಆಕಾಶದಲ್ಲಿ ಹಾರಾಡುತ್ತಿರಲಿ, ಭೂಗರ್ಭವನ್ನು ಬಗೆದು ವಸುಂಧರೆಯ ಮೊರೆ ಹೋಗಲಿ, ಎಲ್ಲಿದ್ದರೂ ಅವನನ್ನು ಹುಡುಕಿ ಆ ಹರನ ಶಿರವ ಕತ್ತರಿಸಿ ಅಂದು ತಮ್ಮ ಪರತಲದಲ್ಲಿರಿಸುವೆ. ಪ್ರಭು, ಅವನಾಟ ಚೆಲ್ಲಾಟವೆಲ್ಲ ವ್ಯಾಘ್ರದ ಜೊತೆಯಿಲ್ಲಂತೆ ಹರಿಯುವ ಹಾವನ್ನು ಹಿಡಿದು ಮಾಲೆ ಮಾಡಿ ಕೊರಳಲ್ಲಿ ಹಾಕಿಕೊಂಡು ಮೆರೆಯುವನಂತೆ. ನಾ ಕಂಡ ಕನಸು ಸತ್ಯವಾಯಿತು. ತಳಿರು ತೋರಣಗಳಿಂದ ಅರಮನೆಯನ್ನು ಶೃಂಗರಿಸಿ ಸಿಂಹಾಸನದ ಎದುರಿನಲ್ಲಿ ತೊಟ್ಟಿಲ ಕಟ್ಟಿ ದೇವಾಂಗನಿಗರು ತೊಟ್ಟಿಲಲ್ಲಿ ಶಿಶುವನ್ನು ಹಾಕಿ ಜೋಗುಳ ಹಾಡಿದಂತಿತ್ತು. ಅಪಶಕುನದ ಅವಸರ್ಪಿಣಿ ಹೆಡೆಗೆತ್ತಿ ಫೂತ್ಕರಿಸಿ ನಿಂತಳೆ. ನನ್ನ ಅರಮನೆಯಲ್ಲಿ ಮಂಕು ಕವಿಗಿತು, ದಿಕ್ಕು ತೋಚಿದಂತಾಗಿತ್ತು ಮನಕ್ಕೆ. ಅಣ್ಣ, ನಿನ್ನ ತಮ್ಮನ ಶಕ್ತಿ ಸಾಮರ್ಥ್ಯದಲ್ಲಿ ನಿನಗೆ ಅಪನಂಬಿಕೆಯೇ? ಕರುಣೆಗಿಲ್ಲದೆ ತನ್ನ ಮಗನ ಕತ್ತು ಕತ್ತರಿಸಿದವನಿಗೆ, ದಾನವ ಕುಲದ ಮೂಲ ಮಾತೆ ದಿದೀತಿಗೆ ಮಕ್ಕಳನ್ನು ಮಮತೆಗಿಲ್ಲದೆ ಕೊಂದವನಿಗೆ. ಅಣ್ಣ, ಮುಂದೆ ಒಂದಕ್ಷರವ ನುಡಿಯದಿರು. ಆ ಯಮನ ಕೋಣವ ಕುಟ್ಟಿ ಯಮ ಪಾಶವನ್ನು ಹರಿದು ಮೃತ್ಯು ದೇವತೆಯ ಮುಂದೆಲೆ ಹಿಡಿದು ಎಳೆತರುವೆ. ಮಾನವ ಕುಲ ಚಕ್ರವರ್ತಿಗಳಾಗಿ ಮೆರೆಯುತ್ತಿರುವ ನಮ್ಮ ಮುಂದೆ ಹುತ್ತದಲ್ಲಿ ಹುಟ್ಟಿದ ಹುಳವೇನು ಮಾಡಬಲ್ಲದು? ಹಾರಣಾಸುರನನ್ನು ಸಂಹರಿಸಿದ್ದು ಒಂದು ಹುಳವೇ. ಬಲಿಯನ್ನು ಮೆಟ್ಟಿ ನಿಂತವನು ಸಣ್ಣ ಬಾಲಕನೇ ತಮ್ಮ. ಆದರೇನಂತೆ, ಅವನ ಸೊಕ್ಕಡಗಿಸಲು ನನ್ನ ಒಂದು ವಜ್ರಾಯುಧವೇ ಸಾಕು. ನನ್ನ ಮಾಯಾ ಜಾಲದಿಂದ ಗುರುವರ ಹಟ್ಟಿಗೆ ದಾಳಿ ಇಕ್ಕಿ ಅವನನ್ನು ಸಂಹರಿಸಿ ಬರುವೆ. ಆಶೀರ್ವದಿಸಿ ಕಳಿಸಣ್ಣ. ಹರನ ಹುಟ್ಟಡಗಿಸಿ ಜಯಶಾಲಿಯಾಗಿ ಬಾ ತಮ್ಮ. ಮಾರ್ತಾಂಡ ಭೈರವ, ಏ ಅಪ್ಪ ಮಾರ್ತಾಂಡ ಭೈರವ, ಕುರಿಕಾಯ ಕೂಬೇಡ ಅಂದ್ರು ಹಠ ಮಾಡಿ ಹೋಗ್ತಾನ. ರಾಕ್ಷಸರ ಕಾಟ ಬ್ಯಾರೆ, ಸಣ್ಣ ಕೂಸು ಎತ್ತಾಗ ಹೋತು ಏನು? ಬೀರಪ್ಪವ, ಏ ಬೀರಪ್ಪವ, ಯಾಕಲೇ ಮರಿಯ ನಮ್ ಮಾರ್ತಾಂಡ ಏನಾರ ಆತನಲ್ಲೇ? ನಿಂದು ನಿನಗೆ ಹತ್ತೈತೆ, ನಂದು ನನಗೆ ಹತ್ತೈತೆ. ಏ ಮಾವ, ನನ್ನ ಹೆಂಡತಿ ನನ್ನ ಬಡದು ಹೊರಗಾಕಿಳೋ ಅಪ್ಪ. ಹೋಗ ಹೊಲಸ್ತಾನ ಮಗನ, ನಾನ್ ಏನ್ ಹೇಳ್ತಾನಂತ ಮಾಡಿದ್ದೆ? ನೀನೇನರ ಕಿತಾಪತಿ ಮಾಡಿದ್ದಿ, ಅದಕ್ಕ ಬಡದು ಹೊರಗೆ ಹಾಕಿದ. ಬಡಿಸಿಕೊಂಡು ಬಂದ್ ಹೌದಿಲ್ಲ? ಮತ್ತೆ
ಆಕೆ ಮುಂದ್ ಕುಂತು ತಪಸ್ ಮಾಡ್ಬೇಕಾಯ್ತನ. ಅಲ್ಲಲೇ ಆ ಹೊತ್ತ ನಿನ್ನ ನಳಿಯ ಗೂಳ್ ಇರ್ಲಿಲ್ಲ. ಅವನಿದ್ರೆ ಅವನು ನಾಲ್ಕು ಅದಿ ಅವನ. ಎಷ್ಟು ಚಂದ ಹೇಳ್ತೀಯಲ್ಲಲೇ, ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಚ್ಚ, ಬಂಡತನ ಅನ್ನೋದು ನಿನ್ನ ಹತ್ರನ ಹುಟ್ಟೈತ್ ನೋಡಲೆ. ಬಂಡತನ ನನ್ನ ಹತ್ರ ಐತಿ ಅಂತ ಇದುವರೆಗೂ ಬದುಕಿದೀನಿ. ಏ ಮಾವ, ಬಂಡತನ ಇದ್ರೆ ಹಿಂಡವ್ ನಾಕೆ ಎಮ್ಮಿದ್ದಂಗೆ. ಸಂಜೆ ಮುಂದ್ ಬಂದ್ ಸ್ವಲ್ಪ ಆಕೆ ಬುದ್ಧಿ ಹೇಳೋಗಪ್ಪ, ಇಲ್ಲ ಅಂದ್ರೆ ನಾನು ಹೊರಗ ಆಕೆ ಒಳಗ. ಅದು ಹಂಗ ಇರ್ತದ ಹೋಗಲಿ, ಗಂಡ ಹೆಂಡ್ರಿ ಜಗಳ ಉಂಡು ಮಲಗೋತನ ಅಂತಪ್ಪ. ಯಪ್ಪ, ನಮ್ಮ ಮಲಗಿದ್ದು ಶುರು ಇರುತ್ತೋ ಜಗಳ, ನಾನು ಬಹಳ ರೀತಿಲಿ ಹೇಳಿದೆ, ಕೈಯಲ್ಲಿ ಹೇಳಿದೆ, ಬಾಯಲ್ಲಿ ಹೇಳಿದೆ, ಕಡಿ ಕಾಲಿ ಬಿದ್ದು ಹೇಳಿದೆ. ಮೊದಲು ಇಲ್ಲಿಂದ ಜಾಗ ಬಿಡು, ನಿನ್ನ ಹತ್ರ ನಿಂತ್ರ ನನ್ನ ಒದಿತಾರ. ಮತ್ತೇನ್ ಮಾಡ್ಲಿ ಹೇಳೋ ಮರಾಯ. ಆಯ್ತು, ನೀನ್ ಮನಿ ನಡಿ, ನಾನು ಬಂದು ವಿಚಾರ ಮಾಡ್ತೇನೆ. ಹೋಗ್ ಹೋಗ್ ಮಲ್ಲವ್ ದಾರಿ ಕಾಯ್ತಾಳು. ಎಲ್ಲಿ ಹೋದಿ ಹುಡುಗ? ಕುರಿ ಇಲ್ಲೇ ಮೇಯ್ತವು. ಏ ತಮ್ಮ ಮಾರ್ತಾಂಡ ಭೈರವೋ, ಏ ಮಾರ್ತಾಂಡಪ್ಪ ಬಂದಪ್ಪ ಬಂದೆ. ಯಾಕಪ್ಪ, ಯಾಕೆ ಹೋದ್ರದಿ? ಏನಾರ ಕೆಲ್ಸ ಇತ್ತಾ? ಅಪ್ಪ, ಆ ಗುಡ್ಡದ ಮೇಲೆ ಯಾಕೆ ಹೋಗಿದ್ದಿ? ಅಲ್ಲಿ ಕಲ್ಲು ಮುಳ್ಳು ಬಾಳ, ನಿನ್ನ ಕಾಲಾಗ ಮುಳ್ಳು ನಟ್ರ ನನ್ನ ಕಣ್ಣಾಗ ನಟ್ಟಂಗ ಆಗ್ತೈತಿ. ಅಪ್ಪ, ನಾನು ಯಾವಾಗ್ಲೂ ಗುಡ್ಡ ಅಡವಿ ಸ್ಮಶಾನದಾಗಿರವ, ಅಂದಾಗ ಕಲ್ಲು ಮುಳ್ಳು ನನಗೇನು ಮಾಡೋದಿಲ್ಲ. ನನಗ ಹಗಲೇ ರಾತ್ರಿ, ರಾತ್ರಿನೇ ಹಗಲು. ಅಪ್ಪ, ನೀನ್ ಯಾವಾಗ್ಲೂ ನನ್ನ ಕಣ್ ಮುಂದನೇ ಇರ್ಬೇಕಪ್ಪ, ನಿನಗೇನಾರ ಆದೀತು ಅಂತ ನನಗ ಭಯ. ಅಪ್ಪ, ಈ ಜಗತ್ತಿಗೆ ಆವರಿಸಿರೋ ಆ ರಾಕ್ಷಸರ ಹಾವಳಿಯನ್ನು ತಪ್ಪಿಸಿ ಶಾಂತಿಯನ್ನು ನೆಲೆಸಿ ಹೋಗಲು ಬಂದವನು ನಾನು. ಅಂಜಿಕೆ ಅಳುಕುಗಳನ್ನು ಮೆಟ್ಟಿ ನಿಂತ ಈ ಮಾರ್ತಾಂಡ ಭೈರವನಿಗೆ ಭಯ ಅಂದ್ರೆ ಎಲ್ಲಿ ಬರಬೇಕಪ್ಪ? ಅಪ್ಪ, ನೀನು ಸಣ್ಣವನಿದ್ದಾಗಿನಿಂದ ತುತ್ತು ಮಾಡಿ ಉಣಿಸಿ ದೊಡ್ಡವನು ಮಾಡಿನಿ, ನಿನಗೇನಾರ ಆದೀತು ಅಂತ ಚಿಂತೆ ಮಾಡ್ತೇನೆ. ಓಯ್ಯಪ್ಪ, ಅಪ್ಪ, ನಿನ್ನ ಕಣ್ಣಿಗೆ ಮೆತ್ತಿಕೊಂಡಿರೋ ಮೋಹದ ಪರಿಯನ್ನು ಕಿತ್ತು ಹಾಕಿ ಸುಜ್ಞಾನದ ಕಣ್ಣುಗಳಿಂದ ಒಮ್ಮೆ ನನ್ನನ್ನು ನೋಡು. ಆಗ ಗೊತ್ತಾಗುತ್ತೆ ನಾನು ಯಾರು ಅನ್ನೋದು. ಧರ್ಮ ನ್ಯಾಯ ನೀತಿಯನ್ನು ಮರೆತು ತಾಮಸ ವೃತ್ತಿಯಿಂದ ಮೆರೆಯುವವರನ್ನ ಮಣಿಸಿ ಸದ್ಭಕ್ತಿ ಸದಾಚಾರದಿಂದ ನಡೆಯಲು ಹಚ್ಚಿ ಮುಕ್ತಿಯ ಮಾರ್ಗ ತೋರಿಸಲು ಬಂದವನು. ನನ್ನ ಕೈಲಾದ ಮಟ್ಟಿಗೆ ಜಗತ್ತಿಗೆ ಉಪಕಾರ ಆದರೂ ಸಾಕು. ಅಲ್ಲಪ್ಪ, ಈಗ ನಿನ್ನಿಂದ ಆಗೋ ಉಪಕಾರ ಸಣ್ಣದ. ಮಕ್ಕಳಿಗೆ ರೋಗ ಬಂದ್ರೆ ಭಂಡಾರ ಹಚ್ಚಿ ರೋಗ ವಾಸಿ ಮಾಡ್ತಿ, ಕಣ್ಣಿಲ್ದವರಿಗೆ ಕಣ್ಣು ಕೊಟ್ಟಿ, ಕೈಕಾಲು ಮುರುಕೊಂಡು ಬಂದವರಿಗೆ ಸರಿ ಮಾಡಿ ಕಳಿಸ್ತಿ, ಮಕ್ಕಳಿಲ್ಲದೆ ಮರಗೋ ಬಂಜಿ ಮನೆಯಾಗ ತೊಟ್ಲ ಕಟ್ಟಿಸ್ತಿ. ನೀನು ಭೂಮಿಗಿಳಿದ ಬಂದ ಭಗವಂತನಪ್ಪ, ಭಗವಂತ. ಅಷ್ಟೊಂದು ಯಾಕೆ ಹೊಗಳ್ತೀಯಪ್ಪ? ನಾಡಿಗೆ ಒಡೆಯನಾದರೂ ತಂದೆಗೆ ಮಗನಪ್ಪ, ನಾನು ನಿನ್ನ ಮಗ. ಅಲ್ಲಪ್ಪ, ನೀನು ನನ್ನ ಮಗನಲ್ಲ, ನೀನ ನನ್ನ ತಂದೆ, ನಾನೇ ನಿನ್ನ ಮಗ. ನಡಿ, ಮೊದಲು ಮನೆಗೆ ಹೋಗ ನಡಿ. ನಿನ್ನ ನೋಡಾಕ ತಿಮ್ಮಪ್ಪ ಬಂದ. ನಡಿ. ತಿಮ್ಮಪ್ಪ? ಯಾಕೆ ಬಂದನಂತ ಅವನು? ಏ, ಯಾಕೆ ಬಂದನ ಅಂತ ಕೇಳ್ತೀಯಲ್ಲೋ, ಮಗಳು ಮಾಳವ್ವ ಬೆಳಗ್ ನಿಂತಾಳ, ಎಷ್ಟು ದಿವಸ ಮನೆಯಾಗ ಇಟ್ಕೊಂಡು ಕೂಡ್ರೋದು ಅಂತ ಕೇಳಾಕ ಬಂದ. ನಡಿ. ಇದ್ರಾಗ ನನ್ನ ಏನ್ ಕೇಳ್ತೀರಿ? ನಿಮ್ ಮನಸ್ಸಿಗೆ ಬಂದಂಗ ಮಾಡ್ರಿ, ನೀವು ಕೊಟ್ಟ ಮಾತು ಎಂದಾರ ಮರ್ತೀನಾ ನಾನು? ಆಯ್ತು, ನೀನ್ ಇಷ್ಟ ಹೇಳ್ತಿ ಅಂದ್ಮೇಲೆ ಲಘುನ ಮದುವೆ ಮುಗಿಸ್ಬಿಟ್ರೆ ಆಯ್ತು. ರಾಕ್ಷಸರು ಬಂದ್ರು ಅಂತ ಕಾಣ್ತತ್ತೋ? ಬರ್ಲಿ ಬಿಡಪ್ಪ, ಅವನೇನು ಮೂರು ಕಣ್ಣು ಪಡೆದ ಮುಕ್ಕಣ್ಣನಲ್ಲ, ನಾನಿರುವಾಗ ಯಾಕೆ ಹೆದರ್ತೀಯ? ಅಯ್ಯಪ್ಪ, ಅಯ್ಯಪ್ಪ, ಮಾರ್ತಾಂಡ ಭೈರವ ನನ್ನನ್ನು ಕಾಪಾಡಪ್ಪ, ರಾಕ್ಷಸರು ನನ್ನ ಬೆನ್ನ ಹತ್ತಿ ಬರಕ್ ಹತ್ತಿಯಾರ. ಹೆದರ್ಬಿಡಮ್ಮಲ್ಲವ, ನಿನ್ನನ್ನು ಮುಟ್ಟುವ ಶಕ್ತಿ ಆ ರಾಕ್ಷಸರಿಗಿಲ್ಲ. ನನ್ನ ಮಾನ ಪ್ರಾಣ ನಿನ್ನ ಕೈಯಾಗೈತಿ ತಂದೆ, ನನ್ನ ಕೈಯಾಗೈತಿ. ನನ್ನನ್ನು ನಂಬಿದವರನ್ನ ನಾನೆಂದೂ ಬಿಟ್ಟು ಕೊಟ್ಟಿಲ್ಲ, ಕೊಡುವುದೂ ಇಲ್ಲ. ನನ್ನ ಪ್ರಾಣವನ್ನು ಫಣವಾಗಿಟ್ಟು ನಿನ್ನ ರಕ್ಷಣೆ ಮಾಡ್ತೀನಿ. ಬಾ, ಬೆನ್ನ ಹಿಂದೆ ನಿಂತ್ಕೋ. ಎಲ್ಲಿ 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 ಅವತ್ಕೊಂಡಳು ಆ ಸುಂದರ ನಾರಿ? ಆಹ್, ಮೋಹಿನಿ ನಮ್ಮಿಂದ ತಪ್ಪಿಸಿಕೊಂಡು ಬಂದು ಇವನ ಹಿಂದೆ ನಿಂತರೆ ಬಿಟ್ಟು ಹೋಗುವೆ ಎಂದು ಭಾವಿಸಿದೆಯಾ? ಮತ್ತೇನು ಮಾಡುವಿ? ಹೆಡೆ ಮುರಿಗೆ ಕಟ್ಟಿ ಹೊತ್ತೊಯ್ಯುವೆ ನನ್ನ ಅರಮನೆಗೆ. ಅವಳನ್ನು ಮುಟ್ಟುವ ಶಕ್ತಿ ನಿನ್ನಲ್ಲಿದ್ದರೆ ಮುಟ್ಟಿ ನೋಡು ಅವಳನ್ನು. ಮುಟ್ಟುವುದಷ್ಟೇ ಅಲ್ಲ, ನಿಮ್ಮೆಲ್ಲರನ್ನು ಸುಟ್ಟು ಭೂಮಿ ಮಾಡುವ ಶಕ್ತಿ ನಮ್ಮಲ್ಲಿರುವಾಗ ನಿಮ್ಮಂತ ಹುಲ್ಲು ಮನುಜರ ಪಾಡೇನು? ಹುಲ್ಲು ಮನುಜರಾದರೂ ಕಾಮ ಕ್ರೋಧ ಮದ ಮತ್ಸರದಿಂದ ಮೆರೆಯುವ ಮತ್ತಾನೆಯ ಹಲ್ಲು ಮುರಿಯುವ ಶಕ್ತಿ ಇದೆ ಈ ಹುಲ್ಲು ಮಾನವರಲ್ಲಿ. ಉಲ್ಕಾಮುಖ ಪ್ರಭೋ, ನಿನ್ನ ಮಾರೆಯ ಶಕ್ತಿ ವಿದ್ಯೆಯಿಂದ ಇವರನ್ನು ಸುಟ್ಟು ಬಿಡು. ಆಗಲಿ ಪ್ರಭು. ಹೋಂ ಹ್ರೇಂ ಹೊಸ ಬಸು ಹೊಸ ಬಸು ಹ್ರೇಂ ಪಕ್ ಸ್ವಾಹ. ಏಲೇ ಇವನ,
ನಿನ್ನ ಗುಸು ಗುಸು ಪುಸು ಪುಸು ಹುಸಿ ಆಯ್ತಲ್ಲಪ್ಪ, ನಿಂದೇನಾದ್ರೂ ಕಸರತ್ತಿದ್ದು ತೋರ್ಸ ಶೂರ. ನನ್ನ ಶೂರತನಕ್ಕೆ ಸವಾಲು ಹಾಕುತ್ತಿರುವೆಯ? ನನ್ನ ಶಕ್ತಿಯ ಮುಂದೆ ತ್ರಿಮೂರ್ತಿಗಳು ತರವಾಗಿ ನಿಂತಿರುವಾಗ ನಿನ್ನಂತ ಹೇಡಿಯ ಮುಂದೆ ನನ್ನ ಶೂರತ್ವ ತೋರಿಸಲೇ? ಸುಮ್ಮನೆ ಈ ಸುಂದರಿಯನ್ನು ನಮಗೊಪ್ಪಿಸಿ ಹೊರಟು ಹೋಗಿರಿ, ಇಲ್ಲವಾದರೆ ಸುಮ್ಮನೆ ಒದರಿ ಗಂಟಲು ಹರಿದುಕೊಳ್ಳುತ್ತಿರುವೆಯೋ? ಮುಚ್ಚು ಬಾಯಿ ಅಥವಾ ನನಗೆ ಅಧಮನೆಂದುಸಿರಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕುವೆ. ಅಧಮರಲ್ಲಿ ಅಧಮರಾದ ರಾಕ್ಷಸರ ಕುಲದಲ್ಲಿ ಹುಟ್ಟಿ ಮಾಡಬಾರದ ಹೀನ ಕೃತಿಗಳನ್ನು ಮಾಡುತ್ತಾ ತಿರುಗುತ್ತಿರುವ ನೀವು ಅಧಮರು. ಜನಜಾಗೃತಿಯನ್ನು ಮಾಡಿ ಜಗದ ಕಲ್ಯಾಣಕ್ಕೆ ಅವತರಿಸಿ ಬಂದ ಈ ಮಾರ್ತಾಂಡ ಭೈರವನನ್ನು ಕೆಳಕ್ಕೆ ಸಾಯಬೇಡ, ಸುಮ್ಮನೆ ಹೊರಟು ಹೋಗು. ಒಂದಡಿ ಇಟ್ಟು ವಧಿಸಬೇಕೆಂದರೆ ಯಾವುದೋ ಶಕ್ತಿ ಹಿಡಿದು ಹಿಂದಕ್ಕೆ ಜಗ್ಗುತ್ತಿದೆ, ಏನು ಮಾಡಲಿ? ಏಕೆ ಮಣಿಕಾಸುರ, ಮುಂದೆ ಬರಲು ಶಕ್ತಿ ಇಲ್ಲದಾಯಿತೆ? ಅವರಲ್ಲಿ ಶಕ್ತಿ ಸಾಕಷ್ಟಿದೆ, ಮುಂದೆ ಬಂದ್ರೆ ನೀನ್ ಸಾಯ್ತಿ ಅಂತ ಹಿಂದೆ ಸರಿತಾ ಇದ್ದಾರೆ, ಎಲ್ಲಾಂದ್ರೆ ಓಡಿ ಹೋಗಿರಿ. ಜೀವಗಳರಂತೆ ಓಡಿ ಹೋಗಲು ಬಂದವರಲ್ಲ, ಎದುರಾಗಿ ಮದವೇರಿ ಬಂದವರಿಗೆ ಮರಣದ ಮನೆ ತೋರಿಸುವವರು, ಶರಣೆಂದು ಬಂದವರಿಗೆ ಕರುಣೆ ತೋರುವವರು. ಮಣಿಕಾಸುರ, ಈಗಲೇ ನನ್ನ ಶಕ್ತಿ ಸಾಮರ್ಥ್ಯ ತೋರಿಸುತ್ತಿದ್ದೆ, ಆದರೆ ಇನ್ನೂ ಕಾಲ ಕೂಡಿ ಬಂದಿಲ್ಲ. ಎದ್ದು ಹಾಕಿದ ಜೀವಕ್ಕೆ ಒದ್ದು ಗುದ್ದಿ ಕೊಲ್ಲುವ ಶಕ್ತಿ ನನ್ನಲ್ಲಿಯೂ ಇದೆ. ಮೊದಲು ಹೇಳು, ನೀನಾರು? ನಾನಾರು? ನೀನು ಯಾರನ್ನು ವೈರಿ ಎಂದು, ಯಾರಿಂದ ನಿನಗೆ ಮರಣವೆಂದು ಹಗಲಿರಲು ಚಿಂತೆಯಲ್ಲಿ ಮುಳುಗಿರುವೆಯಲ್ಲ, ಆ ನರರೂಪದ ಹರ ಮಾರ್ತಾಂಡ ಭೈರವನೇ ನಾನು. ಈಗಲಾದ್ರೂ ಗೊತ್ತಾಯಿತೆ ಪಾಪಿ? ಮಾರ್ತಾಂಡ ಭೈರವ, ನರರೂಪದ ಹರ, ನಮ್ಮ ಕುಲವೈರಿ. ಉಲ್ಕಾಮುಖ, ಬಿಡಾಲ, ಖಡ್ಗ ದುಷ್ಟ, ಕಟ್ಟಿರಿವನನ್ನು ಎಳವೈರಿ ಅಣ್ಣನ ಆಸ್ಥಾನಕ್ಕೆ. ಇವನ ದೇಹವನ್ನು ಅಣ್ಣನೆದರಿನಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ಹದ್ದು ಕಾಗೆ ನರಿ ನಾಯಿ ಭೂತ ಪ್ರೇತಗಳಿಗೆ ಬಲಿ ಕೊಟ್ಟು ಬಿಡಿ. ಓ ಕಟ್ಟಿರಿ! ಅಯ್ಯೋ ಉರಿ ಉರಿ, ನೀರು ನೀರು! ಅಯ್ಯೋ ತಂದೆ ಮಾರ್ತಾಂಡ ಭೈರವ, ನೀನಾರಂಭುದು ಈಗ ಅರ್ಥವಾಯಿತು. ಅಗಮ್ಯ ಅಗೋಚರನಾದ ನಿನ್ನನ್ನು ಸಾಮಾನ್ಯ ಮಾನವರಂತೆ ಕಂಡು ಮೋಹ ಮಮತೆ ವಾತ್ಸಲ್ಯಗಳಿಂದ ತಿಳಿಯದೇ ಏನೇನೋ ಮಾತಾಡಿಬಿಟ್ಟೆವು. ಸಿಡಿಲ ಕಿಡಿ ನೀನು, ಈ ರಾಕ್ಷಸರ ಹಾವಳಿಯನ್ನು ಮೆಟ್ಟಿ ಭೂಭಾರ ಇಳಿಸಲು ಬಂದ ಚಂದ್ರಧರನೇ ನೀನಪ್ಪ. ಅಪ್ಪ ತಂದೆ, ನನ್ನ ಪ್ರಾಣ ಉಳಿಸಿದ್ಯಪ್ಪ. ಅಪ್ಪ ಅನ್ಬೇಡಪ್ಪ, ನನಗೆ ಅಪ್ಪ ಅನ್ಬೇಡ, ಕೈ ಮುಗಿತೀನಿ. ಇನ್ಮೇಲೆ ನೀನೇ ನನ್ನ ತಂದೆ. ಅವರನ್ನು ಅಂಜಿಸುವುದಕ್ಕೆ ಸುಮ್ಮನೆ ನಾನೇ ಮಾರ್ತಾಂಡ ಭೈರವನಂತ ಹೇಳಿದೆ, ನಿನಗೆ ಅಪ್ಪ ಅಂದ್ರೆ ಮತ್ತಾರಿಗನ್ಲಿ? ತುತ್ತಿಟ್ಟು ಜೋಪಾನ ಮಾಡಿದವರನ್ನ ಮರೆಯಲಿಕ್ಕಾಗುತ್ತೀರಪ್ಪ? ನೀ ಕೊಟ್ಟ ಗಾಳಿ ಮಳೆ ಬೆಂಕಿ ಅನ್ನ ನೀರು ತಿಂದು ಜೀವಿಸುವ ನಿನ್ನ ಮಕ್ಕಳಪ್ಪ ನಾವು. ನಾ ಅನ್ನುವುದೇ ಅಹಂಕಾರ, ಅದು ಬಂದವರು ಯಾರೇ ಇರಲಿ ಅವರು ಬಹುದಿನ ಉಳಿಯಲಾರರು. ನಾವು ಎಂಬ ಅಹಂಕಾರದಿಂದ ಮರೆಯುವ ಮಲ್ಲಾಸುರ ಮಣಿಕಾಸುರರ ಅಂತ್ಯವಿನ್ನು ಬಹುದೂರವಿಲ್ಲ. ಪಾಪದ ಕೊಡ ತುಂಬುತ್ತಾ ಬಂದಿದೆ, ಸ್ವಲ್ಪ ಕಾಲದಲ್ಲಿ ಅವರ ಸಂಹಾರವಾಗಿ ಜಗತ್ತು ನಿರ್ಭೀತವಾಗುವುದು. ನಡೆಯಿರಿ, ಇನ್ನು ನಿಶ್ಚಿಂತೆಯಿಂದ ಕಾಲಹರಣ ಮಾಡಿರಿ. ಮಾರ್ತಾಂಡ ಭೈರವನಿಗೆ ಜಯವಾಗಲಿ! ಮಾರ್ತಾಂಡ ಭೈರವನಿಗೆ ಜಯವಾಗಲಿ! ಮಾರ್ತಾಂಡ ಭೈರವನಿಗೆ ಜಯವಾಗಲಿ! ಇಂದ್ರನ ಅಮರಾವತಿಯನ್ನು ನಾಚಿಸುವ ಅರಮನೆ, ರಂಭೆ ಊರ್ವಶೀಯರನ್ನೂ ನಾಚಿಸುವ ನರ್ತಕಿಯರ ಸಮೂಹ, ನವರತ್ನಗಳ ಹಾರ ಕೊರಳಲ್ಲಿ ಮನಕ್ಕೆ ಮುದ ನೀಡುವ ಮಡದಿ ಮಕ್ಕಳಿದ್ದು ಎಲ್ಲವೂ ನಶ್ವರದಂತೆ ಭಾಸವಾಗುತ್ತಿದೆ. ಎಲ್ಲಿ ನೋಡಿದಲ್ಲಿ, ನಿಂತಲ್ಲಿ, ಕುಳಿತಲ್ಲಿ, ಮಲಗಿದಲ್ಲಿ ಕರಿಯ ಕಂಬಳಿ ಹೊತ್ತು ಕೈಯಲ್ಲಿ ಡಮರು ತ್ರಿಶೂಲ ಅಕ್ಷಯ ಪಾತ್ರ ಹಿಡಿದು ಕಾಲರುದ್ರನೇ ರುದ್ರ ತಾಂಡವಗೈಯುತ್ತಾ ಮೈ ಮೇಲೆ ಬಂದಂತಾಗುತ್ತದೆ. ಎನ್ನಾಳಿಕೆಯ ಅವಸಾನ ಸಮೀಪಿಸುತ್ತಿರುವುದೇ? ಏನೂ ತಿಳಿಯದಂತಾಯಿತು, ಏನೂ ತಿಳಿಯದಂತಾಯಿತು. ಮಾರ್ತಾಂಡ ಭೈರವನೊಂದಿಗೆ ಕಾದಾಡಲು ಹೋದ ಮಣಿಕಾಸುರ ಇನ್ನೂ ಬರಲಿಲ್ಲ. ಪ್ರಭು ಪ್ರಭು, ಘಾತವಾಯಿತು ಪ್ರಭು, ಘಾತವಾಯಿತು. ಏನು ಏನಾಯಿತು? ಉಲ್ಕಾಮುಖ, ಏಕಿಷ್ಟು ಗಾಬರಿ? ಹೇಳು ಏನಾಯಿತು? ಪ್ರಭು,
ನಮ್ಮ ಅರಮನೆಯ ಮಹಾದ್ವಾರದ ಮೇಲೆ ಹಾರುತ್ತಿದ್ದ ಚಂಡಿಕಾ ಧ್ವಜ ಹರಿದು ಬಿತ್ತು. ಏನಂದೆ? ಚಂಡಿಕಾ ಧ್ವಜ ಹರಿದು ಬಿತ್ತೆ. ಚಂಡಿಗೆ ರುಂಡ ಮಾಲೆ ಧರಿಸಿದರೂ ಮಂಡತನದೇ ಹರಿದು ಹೋದಳೆ ಚಂಡಿ ಉಲ್ಕಾಮುಖ. ಹರನಾಗಿ ಬಂದ ನರಮಾರ್ತಾಂಡ ಭೈರವನೊಂದಿಗೆ ಕಾದಾಡಲು ಹೋದ ನನ್ನ ತಮ್ಮ. ಪ್ರಭು, ಅವರೇ ದಯಮಾಡಿಸುತ್ತಿದ್ದಾರೆ. ಬಾ ಮಣಿಕ, ಬಾ. ವಿಜಯೋತ್ಸವ ಆಚರಿಸಿ, ವಿಜಯದ ಮಾಲೆ ಧರಿಸಿ, ಅಪಶಕುನದ ಆಗರದಲ್ಲಿ ಮಲಗಿದ ಅಣ್ಣನಿಗೆ ಶುಭವಾರ್ತೆ ತಿಳಿಸಲು ಬಂದಿರುವೆಗ? ಹತನಾಗಿ ಬಿದ್ದನೆ ಹರ, ಏಕೆ ಮೌನ ಧರಿಸಿದೆ? ಹೇಳು. ಜಯಾಪಜಯಗಳು ನಮ್ಮಾಧೀನವಲ್ಲ, ಆದರೂ ಅಪಜಯ ನಮಗೆ ಶೋಭೆಯಲ್ಲ. ಹೇಳು, ಏನಾಯ್ತು? ಅಣ್ಣ, ಅವನು ನಮಗಿಂತ ಮಾಯಾವಿ. ನಾವು ಅವನನ್ನು ಬಂಧಿಸಬೇಕೆನ್ನುವಷ್ಟರಲ್ಲಿ ಸುತ್ತಲೂ ಅಗ್ನಿ ಆವರಿಸಿ ತಗದಗಿಸ ಹತ್ತಿತು. ತಪ್ಪಿಸಿಕೊಂಡು ಬರಬೇಕಾದರೆ ಸಾಕು ಸಾಕಾಯಿತು. ಅವನನ್ನು ಕೊಲ್ಲುವುದು ನಮ್ಮಿಂದ ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ಆ ನಮ್ಮ ವೈರಿಯನ್ನು ಕೊಲ್ಲುವುದು ನಮ್ಮಿಂದ ಸಾಧ್ಯವಿಲ್ಲ. ಅದು ನಾವು ಬೇಡಿ ಬಂದವರ ತಾನೆ. ಹಾಗೆಂದು ಹೇಳಿಗೆಂತೆ ಕೈಕಟ್ಟಿ ಕುಳಿತುಕೊಳ್ಳಲು ಸಾಧ್ಯವಿದೆಗೆ? ಅವನೇ ಮಾರ್ತಾಂಡ ಭೈರವನೆಂದು ಯಾರಿಗೆ ಗೊತ್ತಣ್ಣ? ನಾನೇ ಮಾರ್ತಾಂಡ ಭೈರವನೆಂದು ಎದೆಯುಬ್ಬಿಸಿ ಹೇಳಿದ. ಹಾಗಿದ್ದರೆ ಹಾಸಲು ಹಾಸಿಗೆ ಇಲ್ಲದ, ಮೈಮುಚ್ಚಲು ಬಟ್ಟೆ ಇಲ್ಲದ ತಿರುಕರ ಜೊತೆಯಾಗಿ ಗುರಿಕಾಯಲು ಅವನೇಕೆ ಬರುತ್ತಿದ್ದ? ಕುರುಬನನ್ನು ಕೊಲ್ಲುವುದು ಹೇಡಿತನದ ಲಕ್ಷಣವೆಂದು ಹಾಗೆ ಬಿಟ್ಟು ಬಂದೆಯಾ? ಮಣಿಕಾಸುರ, ಮೂಲೋಕವನ್ನು ಮೆಟ್ಟಿ ಮೆರಗಬೇಕೆಂಬ ಛಲ ಎಲ್ಲಿ ಮಾಯವಾಯಿತು? ರೋಷದ್ವೇಷಗಳ ಕಾಡ್ಗಿಚ್ಚು ಕಮರಿ ಹೋಯಿತೆ? ನಿನ್ನ ತೋಳ್ಬಲದ ಶಕ್ತಿ ಕುಂದಿ ಹೋಯಿತೆ? ನನಗಂತೂ ಒಂದು ತೋಚದಂತಾಗಿ ಮನಕ್ಕೆ ಮಂಕು ಕವಿದಂತಾಗಿದೆಯಣ್ಣ. ಅದಕ್ಕಾಗಿ ಹಾಗೆ ಬಂದು ಬಿಟ್ಟೆಯಾ? ಕೇವಲ ಕುರಿ ಕಾಯುವ ಕುರುಬನನ್ನು ನಮ್ಮ ಯುದ್ಧ ಯಜ್ಞಕ್ಕೆ ಬಲಿಕೊಟ್ಟು ವಿಜಯ ಪತಾಕೆಯನ್ನು ಹಾರಿಸುತ್ತಾ ಬರುವುದನ್ನು ಬಿಟ್ಟು ರಣಹೇಡಿಗಿಂತೆ ಬಿಟ್ಟು ಬಂದಿರುವೆಯಲ್ಲ. ವಂಶದ ಕುಲ ಗೌರವಗಳನ್ನು ಕಾಪಾಡದೆ ಹೆತ್ತವರ ಮುಖಕ್ಕೆ ಮಸಿ ಬೆಳೆದು ಬಂದಿರುವೆಯಲ್ಲ. ನನ್ನ ಮಕ್ಕಳು ಹೇಡಿಗಳಾಗಿ ಯುದ್ಧ ಭೂಮಿಯಿಂದ ಹಿಂದಿರುಗಿದರೆಂದು ಸತ್ತು ಸ್ವರ್ಗದಲ್ಲಿರುವ ಹೆತ್ತವರು ನಮ್ಮನ್ನು ಶಪಿಸುತ್ತಾರೆಂಬ ಕಲ್ಪನೆಗೂ ನಿನಗೆ ಬಾರದೆ ಹೋಯಿತೆ. ಹದ್ದಾಗಿ 100 ವರ್ಷ ಬಾಳುವುದಕ್ಕಿಂತ ಪುರುಷ ಸಿಂಹವಾಗಿ 3 ದಿನ ಬದುಕಬೇಕು. ಉಲ್ಕಾಮುಖ, ಬಿಡಾಳ, ಹಿಂದೇ ಯುದ್ಧವನ್ನು ಸಾರಿರಿ. ಸಕಲ ಸೈನ್ಯಕ್ಕೆ ಯುದ್ಧದ ವೀಳ್ಯವನ್ನು ಕೊಡಿರಿ. ಯುದ್ಧ ಒಂದೇ ನನ್ನ ಮುಂದಿನ ಗುರಿ. ಹರಿದು ತರುವೆ ಹರನ ಶಿರವ ವಿಜಯೋತ್ಸವದ ನಡುವೆ ನಡೆಯಿರಿ. ಜಗತ್ ಕಲ್ಯಾಣಕ್ಕೆ ಅವತರಿಸಿ ಬಂದ ಮಾರ್ತಾಂಡ ಭೈರವ ಬೆಳೆದು ದೊಡ್ಡವನಾದ. ಶಿವಸತಿ ಪಾರ್ವತಿ ಗಂಗೆ ಮಾಳವ್ವನಾಗಿ ಷೋಡಶ ಸುಂದರತ್ವದಿಂದ ಈ ಧರೆಯಲ್ಲಿ ಮಾರ್ತಾಂಡ ಭೈರವನ ಕೈ ಹಿಡಿಯಲು ಹುಟ್ಟಿ ಬಂದಿರುವಳು. ಮಾರ್ತಾಂಡ ಭೈರವ ಗಂಗೆ ಮಾಳವ್ವರ ಮದುವೆಗೆ ಕಾಲ ಕಾತರಿಸುತ್ತಿದೆ. ವಸಂತಾಗಮನವಾಗಿ ತರುಳತೆಗಳೆಲ್ಲ ಚಿಗುರಿ ನಿಂತಿವೆ. ಮಲ್ಲಿಗೆ, ಜಾಜಿ, ಸೇವಂತಿಗೆ, ಸಂಪಿಗೆ, ಪಾರಿಜಾತಗಳು ಒಂದಕ್ಕೊಂದು ಸ್ಪರ್ಧೆಗಿಳಿದು ತಮ್ಮ ಮಕರಂದದಿಂದ ಈ ಭೂತಲವನ್ನೇ ಸುಗಂಧಮಯಗೊಳಿಸಿವೆ. ಶಿವ, ಸರ್ವ ಮಂಗಳೆಯರ ಮದುವೆ ಸಂಭ್ರಮವನ್ನು ನೋಡುವುದು ಈ ಮನುಕುಲಕ್ಕೇ ಒಂದು ಸಂತೋಷ. ಈ ಸ್ಕಂದಕುಮಾರನಿಗಂತೂ ಆನಂದವೇ ಆನಂದ. ಯಪ್ಪ, ಪಾದಕ್ಕೆ ಬಿದ್ದೀನ್ರಿ. ಮದುವೆಗೆ ನಿಮ್ಮನ್ನು ಕರೆಯಾಕ್ ಬಂದಿನ್ರಿ. ಯಪ್ಪ ವೀರಪ್ಪ, ಪರಶಿವನ ಮದುವೆಗೆ ನಾನು ಬಾರದಿರುತ್ತೇನೆ. ಅವನ ಮದುವೆಗೆ ಸಕಲ ದೇವಗಣವೇ ಆಗಮಿಸುತ್ತದೆ. ನೀನು ಪುರಜನರಿಗೆ ಹೇಳಿ ಬಂದಿರುವೆಯ? ಎಲ್ಲರಿಗೂ ಹೇಳಿ ಬಂದಿನ್ರಿ. ಅಪ್ಪ, ಎಲ್ಲಿ ಜನನು ಏನು ದೊಂಡು ಬಂದಂಗಾಗುತ್ತೀರಿ. ನಮಗಂತೂ ಅವ್ರ ಪರಿಚಯ ಇಲ್ಲ ಬಿಡ್ರಿ. ಯಾವ ಊರಪ್ಪ ಅಂತ ಕೇಳಿದ್ರ ಶಿವಪುರ, ಚಿನ್ನಗಿರಿ, ಬ್ರಹ್ಮೇಶಪುರ ಒಂದು ಹೇಳುತ್ತಾರೆ ತಂದೆ. ಭೀರಪ್ಪ, ಅವರೆಲ್ಲರೂ ಮಾರ್ತಾಂಡ ಭೈರವನ ಬಂಧು ಬಳಗ. ನಡೆ, ಮಂಗಲ ಸ್ನಾನ ಮಾಡಿಸಿ ಮುಂದಿನ ಸಿದ್ಧತೆ ಮಾಡಿಕೊಳ್ಳಿ. ನಾನು ಸಾಧು ಸತ್ಪುರುಷರನ್ನು ಕರೆದುಕೊಂಡು ಬರುತ್ತೇನೆ. ಯಪ್ಪ, ನೀವು ಮುಂದಡ್ರಿ, ಊರಾಗ ಹೋಗಿ ಮತ್ತೊಮ್ಮೆ ಎಲ್ಲರಿಗೂ ಹೇಳಿ ಬರ್ತೀನಿ. ಆಯ್ತು, ಬೇಗ ಬಂದುಬಿಡು. ನಮ್ಮಪ್ಪನ ಮದುವೆ ವರ್ಣನಾ ಮಾಡಕ ಈ ಭೂಭಾರ ಹೊತ್ತ ಆದಿಶೇಷನಿಗೂ ಸಾಧ್ಯ ಇಲ್ಲ. ಏ ನಿಂಗವ, ಸಂಗವ, ಸುಧವ, ಗಿರಿಜವ, ಕಾಳವ, ಕರಿಯವ, ಬೇಗ ಬಂದ್ಬಿಡ್ರಿ. ಅವೋ ಅಕ್ಕಿ ಕಾಯಿಗೆ ಹೊತ್ತಾಕತಿ. ಮಲಪ್ಪ,
ಮಾರ್ತಾಂಡ ಭೈರವ ಮಾಳುವನ ಮದುವೆ ಏನು ಮದುವೆ? ಈ ಊರು ಹುಟ್ಟಿಷ್ಟು ದಿವಸ ಆದರೂ ಕೂಡ ಇಷ್ಟು ಜನ ಕೂಡಿರಲಿಲ್ಲ. ಕುಡಿಯ ನೀರು ವಜ್ಜಾಯಿತು, ಮಗಳಾಗಿ ಹೊಳೆಯಿತು ಅಂತ ಬೇಷಾಯಿತು. ಮರಿಯಪ್ಪ, ಅವರೆಲ್ಲ ದೇವಾನು ದೇವತೆಗಳಂತ ಜನ ಮಾತಾಡ್ತಿದ್ರು. ಮಾಡಿದ ಅಡಿಗೆ ಸ್ವಲ್ಪ ಉಂಡು ಜನ ಬಹಳ, ಎಂತ ವಿಚಿತ್ರ ಅಂತೀನಿ. ಎಲ್ಲ ಅವ್ರ ಮಹಿಮೆ ಮಾನಪ್ಪ. ಇನ್ನೂ ಸುದ್ದಿ ಕೇಳಿದ್ದಿ? ಅದೇ ಹೌದಲ್ಲ, ಮಣಿ ಮಲ್ಲಾಸುರನ ಕೋಟ್ಯಾಗ ಹಿಡ್ಕೊಂಡು ಹೋಗಿ ಇಟ್ಟಿದ್ದು, ಎಲ್ಲಾ ಋಷಿಗಳನ್ನ ಗೊರವನ ವೇಷ ಹಾಕೊಂಡು ಹೋಗಿ ಬಿಡಿಸ್ಕೊಂಡು ಬಂದಂತ. ಭಂಡಾರ ಉಗ್ಗಿದ ಕೂಡ್ಲೆ ಬಾಗಿಲು ತನ್ನಿಂದ ತಾನ ತೆಗಿತಂತೆ. ಅವನು ಸಾಕ್ಷಾತ್ ಶಿವನ ಅವತಾರಿ ಮಾನಪ್ಪ, ನಮ್ಮ ಕುರುಬರು ಕುಲವನ್ನೇ ಉದ್ಧಾರ ಮಾಡಲು ಬಂದ ಭಗವಂತ. ಮತ್ತೆ ಆ ಪಾಪಿಷ್ಟ ಕಡಿಮನಿ ಕಲ್ಲಿಗೆ ಕುಷ್ಠರೋಗ ಬಂದದ್ದು ಕಳೆದು ಪುನರ್ಜನ್ಮ ಕೊಟ್ಟ. ಅವನು ಕೈಯು ಕಾಲು ಬಿರಳ ಉದುರೋಯ್ದಂತಲೋ ಮಾರಾಯ. ಮತ್ತೆ ಮೊದಲಂಗಾಗಿ ಊರಾಗ ಅಡ್ಡಾಡಕತ್ಯಾನ, ಏನೇ ಅನ್ನು, ದೇವರು ಬಂದಾಗ ಬಂದ. ಭೈರವ ಅಂದ್ರ ನಮ್ ಭೈರವನೇ ಅವನು. ಮಾನಪ್ಪ, ನನ್ನ ಮಗಳು ಹಿಡಿದು ಬ್ರಹ್ಮಪಿಶಾಚ ಅಂತ ಮಾಡಿದ್ದೆ, ಮಲ್ಲಾಸುರಿಂದ ಹತನಾದ ಒಬ್ಬ ಋಷಿ ಅಂತ. ಮಾರ್ತಾಂಡ ಭೈರವನ್ ಕೂಡ ಏನ್ ಚಲೋ ಮಾತಾಡ್ತಾರೋ ಮಾರಾಯ. ಮುಂದೇನಾತು? ಮುಂದೆ ಭೈರವ ಅವನಿಗೆ ಮುಕ್ತಿ ಮಾರ್ಗ ತೋರಿಸಿದಂತೆ. ಅವನ ಮಹಿಮೆನ ಎಷ್ಟು ಹೇಳಿದ್ರೂ ತೀರದಪ್ಪ. ನಾನು ತಿದಿ ಜಗ್ತೀನಿ, ಎರಡು ಕುಡುಗೋಲು ಒಂದು ಕೊಡ್ಲಿ ಹಣಿಸ್ಕೊಡು. ಮನೆಯಾಗ ನಮ್ಮ ಮಗಳು ಒಬ್ಬ ಹಾಕಿನ ಇದ್ದಾಳೆ, ರಾಕ್ಷಸರ ಕಾಟ ಬೇರೆ. ಯಾಕ ಮನೆಯಾಗ ಗೂಳಿ ಇಲ್ಲ? ಬರ್ರಲೇ, ಯಾರು ಬರ್ತೀರಿ ಬರ್ರಿ. ಎಲ್ಲಿ ಎಲ್ಲಿ ಆ ರಾಕ್ಷಸರು? ಒಬ್ಬೊಬ್ರು ರುಂಡ ಚಂಡಾಡ್ಬಿಡ್ತೀನಿ. ಚಂಡಿ ಚಾಮುಂಡಿ ದುರ್ಗಿ ನಾನಲೈ ಮರಿಯ. ಮಾನಪ್ಪ, ನೀನು ಹೇಳ್ತಿ ದೇವಗಡತ ತೋ ಮಾರಾಯ. ಯಾರವ ನೀನು? ನಾನು ನನ್ನ ಮರ್ತಿ ಬಿಟ್ಟಿಯ ಮಾನಪ್ಪ. ನಿನ್ನ ಮರ್ತಿಲ್ಲವ? ನಿನ್ನ ಮರ್ತ್ರ ನಾನು ಹೆಂಗ್ ಉಳಿತೀನಿ ಹೇಳು. ಪ್ರತಿ ಅಮಾವಾಸಿ ಹುಣ್ಣಿಮೆ ಮರ್ತಿ ಕಾಯಿ ಕರ್ಪೂರ ನೈವೇದ್ಯ ಅರ್ಪಿಸೋದನ್ನು ಬಿಟ್ಟಿ ಎಲೋ ಮಾನಪ್ಪ. ನಾನು ನಿಮ್ಮ ಪಂಚಾಳ ಧರ್ಮದ ಕುಲದೇವಿ ಕಾಳಮ್ಮ. ತಾಯಿ, ಬಡತನ ನಮ್ಮನ್ನ ಕಾಡ್ತೈತೆ, ಸಂಸಾರ ಜಂಜಡದಲ್ಲಿ ನಿನ್ನನ್ನು ಮರೆತದ್ದು ನಿಜ ತಾಯಿ. ಇನ್ನು ಮುಂದೆ ಹಂಗಾಗದಂಗ ನೋಡ್ಕೊಳ್ತೀವಿ ತಾಯಿ. ಮಾನಪ್ಪ, ನಿಮ್ಮ ಧರ್ಮದವರು ಯಾರು ನನ್ನನ್ನು ಭಯ ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವ್ರನ್ನ ಸದಾ ಸುಖದಲ್ಲಿ ಇರಿಸ್ತೀನಿ. ರುದ್ರ, ಕಾಲರುದ್ರ, ಭೈರವ, ಮಹಾರುದ್ರ, ವೀರಭದ್ರ. ಮಾನಪ್ಪ, ನಿನ್ನ ಕುಲ್ಮಿ ತಿದಿನ ಜಗ್ಗು, ಇನ್ನು ಜೋರಾಗಿ ಜಗ್ಗು. ಭದ್ರೇಶ್ವರ ಓಂ ಹೀಂ. ಕಾಲು ಕುಲಿ ಮೇಲೆ ಕೈ ಹಾಕಿದಲಪ್ಪ ತಾಯಿ. ಕಾಲ ದುರ್ಗಿ, ಭೈರವ ದುರ್ಗಿ, ಶಂಕರ ದುರ್ಗಿ. ತ್ರಿಶೂಲ, ತ್ರಿಶೂಲ, ಇದೆಲ್ಲಿಂದ ಬಂತು ಮಾರಾಯ? ಮಾನಪ್ಪ, ಮರಿಯಪ್ಪ, ಇದು ಆ ಗೌರಿಪತಿಯ ತ್ರಿಶೂಲ. ಆ ಮಲ್ಲಾಸುರ ಮಣಿಕಾಸುರ ರಕ್ಕಸರ ಸಂಹಾರಕ್ಕೆ ಇದು ಬೇಕೇ ಬೇಕು. ಇದನ್ನು ಆ ಮಾರ್ತಾಂಡ ಭೈರವರಿಗೆ ಕೊಟ್ಟು ಬನ್ನಿ. ಮುಂದೊಂದು ದಿನ ಈ ಸ್ಥಳ ಮಹಾಕ್ಷೇತ್ರವಾಗಲಿದೆ. ಆಗ ಈ ಭೈರವರ ಭಕ್ತರು 7 ಕೋಟಿ ಜನ ಉದ್ಭವಿಸುವರು. ಯಾರು ಈ ನನ್ನ ತ್ರಿಶೂಲವನ್ನು ಕೈಯಲ್ಲಿ ಹಿಡಿದು ಗೊರವರಾಗಿ ತಿರುಗುವರೋ ಅವರ ಇಷ್ಟಾರ್ಥಗಳು ಕೈಗೂಡುವವು. ತಾಯಿ, ಮಹಾಕಾಳಿ ನಮ್ಮ ಆರಾಧ್ಯ ದೇವತೆ, ನಮ್ಮ ಉದ್ಧಾರವೆಂದು ತಾಯಿ. ಮಗನೇ, ಕಮ್ಮಾರರು ಕುಲುಮೆಯನ್ನು, ಪತ್ತಾರರು ಅಗ್ಗಿಷ್ಟಿಗೆಯನ್ನು ಪ್ರತಿನಿತ್ಯ ನನ್ನ ಕುಂಕುಮ ಭೈರವರ ಭಂಡಾರ ಹಚ್ಚಿ ಪೂಜಿಸುತ್ತಾ ಹೋದರೆ ನಿಮ್ಮ ಬಡತನ ದೂರವಾಗಿ ಸದಾ ಸುಖಿಯಾಗಿ ಬಾಳುತ್ತೀರಿ. ಬರುವೆ. ಮನಪ್ಪ ಬೀಳ್ತಾಳೆ, ಹಿಡ್ಕೋ ಹಿಡ್ಕೋ. ಏನ್ರಿ ಇದು, ನನ್ನ ಕೈಲಿ ತ್ರಿಶೂಲ ಎಲ್ಲಿಂದ ಬಂತ್ರಿ? ಆ ಕಥಿ ದೊಡ್ಡದೈತೆ. ಮೊದಲು ಮಾರ್ತಾಂಡ ಭೈರವನ ಹುಡುಕಿ ಈ ತ್ರಿಶೂಲನ ಅವರಿಗೆ ಕೊಟ್ಟು ಬರೋಣ ಬರ್ರಿ. ಮರಿಯಪ್ಪ, ನೀನು ಬಾ ಹೋಗೋಣ. ತಂದೆ, ಮಾರ್ತಾಂಡ ಭೈರವ ಎಲ್ಲಿರುವೆಯಪ್ಪ? ಬಾ ಮಾನಪ್ಪ, ನಾನು ನಿನ್ನ ಕಣ್ಣೆದುರಿನಲ್ಲಿ ಇರುವೆನಲ್ಲ. ನನ್ನ ಕಣ್ಣೆದುರು ಯಾರೂ ಇದ್ದಿಲ್ಲ. ಎಲ್ಲಿಂದ ಬಂದೆ ನನ್ನಪ್ಪ? ನಾನು ಎಲ್ಲಿಂದ ಬಂದೆ, ಏತಕ್ಕಾಗಿ ಬಂದೆ ಎನ್ನುವುದು ಆ ರಾಕ್ಷಸರ ಸಂಹಾರದ ನಂತರ ಗೊತ್ತಾಗುತ್ತದೆ. ಇರ್ಲಿ, ಏತಕ್ಕಾಗಿ ನನ್ನನ್ನು ಕರೆದ್ರಿ? ಮಾರ್ತಾಂಡ ಭೈರವ, ಇಂದು ದೆವ್ವ ಇವನ ಹೆಂಡತಿಯ ಮೈ ಮೇಲೆ ಬಂದು ಕಾಲ ಕುಲಿ ಮೇಲೆ ಕೈ ಹಾಕಿ ತ್ರಿಶೂಲನ್ನು ತೆಗೆದು
ನಮ್ಮ ಕೈಯಲ್ಲಿತ್ತು. ಇದನ್ನು ಮಾರ್ತಾಂಡ ಭೀಮನೆ ಕೊಡಿ ಎಂದು ಹೇಳಿ ಹೊರಟು ಹೋಗಿತು. ನಿನ್ನ ಮಹಿಮೆ ಭಂಡಾರವನ್ನು ಹಚ್ಚಿದ ಕೂಡಲೇ ನನ್ನ ಮೈ ಮೇಲೆ ಬಂದ ಭೂತ ಬಿಟ್ಟು ಹೋಯಿತು ನನ್ನಪ್ಪ. ಓಹೋ, ಇದನ್ನು ನಾನು ಕೈಲಾಸದಲ್ಲಿ ಬಿಟ್ಟು ಬಂದಿದ್ದೆ. ಕಾಳಿ ನಿಜರೂಪದಿಂದ ಬಂದರೆ ತೊಂದರೆಯಾಗುವುದೆಂದು ಈ ರೂಪ ಧರಿಸಿ ಬಂದು ತ್ರಿಶೂಲವನ್ನು ಕೊಟ್ಟು ಹೋಗಿದ್ದಾಳೆ. ಏನೋ ನೆನೆಸಕತ್ತಿಯಲ್ಲಪ್ಪ. ಏನೂ ಇಲ್ಲ ಮಾನಪ್ಪ. ಈಗ ನನ್ನ ಕೈ ಹಿಡಿದ ಮಾಳಿ ಹಿಂದೊಮ್ಮೆ ಕಾಳಿಯಾಗಿದ್ದಳು ರಕ್ತ ಬೀಜಾಸುರರ ಸಂಹಾರ ಕಾಲದಲ್ಲಿ. ಈಗ ಅದೇ ಕಾಳಿ ನಿನ್ನ ಹೆಂಡತಿಯ ಮೈಯಲ್ಲಿ ಬಂದು ಈ ತ್ರಿಶೂಲ ಕೊಟ್ಟು ಹೋಗಿದ್ದಾಳೆ. ನಿನ್ನ ಹೆಂಡತಿಗೆ ಬಡಿದದ್ದು ಭೂತವಲ್ಲ, ಭೂತ ಪ್ರೇತ ಪಿಶಾಚಿಗಳಿಗೆ ಈ ತ್ರಿಶೂಲವನ್ನು ಮುಟ್ಟುವ ಶಕ್ತಿ ಇಲ್ಲ. ಈ ತ್ರಿಶೂಲ ಕುಲುಮೆಯಿಂದ ಹೊರಬಂದಾಗ ಬ್ರಹ್ಮಾಂಡವೇ ಉರಿಹತ್ತಿ ಉರಿದಷ್ಟು ಸಂಕಟವಾಯಿತು. ನೋಡಲು ಕಣ್ಣು ಮಂಜಾದವು. ನಮ್ಮ ದೇಹ ದಾಹದಿಂದ ತಲ್ಲಣಿಸಿ ಹೋಯಿತು. ಸಿಡಿಲ ಶಕ್ತಿ ಶಿವನ ತ್ರಿಶೂಲಕ್ಕಿದೆ. ತ್ರಿಶೂಲದ ಮೂರು ಮನೆಗಳೇ ವಿಶ್ವ ಶಕ್ತಿ, ತ್ರಿಮೂರ್ತಿಗಳ ಮಹಾನ್ ಶಕ್ತಿ. ತ್ರಿಪುರ ಸಂಹಾರಕ್ಕೆ, ಚಂಡಮುಂಡರ ಹತ್ಯೆಗೆ, ಮಹಿಷನ ಮರ್ದನಕ್ಕೆ, ಶುಂಭ ನಿಶುಂಭರ ಸಂಹಾರಕ್ಕೆ ಆದಿಶಕ್ತಿ ಧರಿಸಿದ ಸರ್ವಶಕ್ತಿ ಆಯುಧವೇ ಈ ತ್ರಿಶೂಲ. ಈ ತ್ರಿಶೂಲವನ್ನು ಕೊಟ್ಟ ಮಹಾಕಾಳಿ ನಾಳೆ ನಡೆಯಲಿರುವ ಯುದ್ಧದ ಸಮಯದಲ್ಲಿ ಘೃತಮಾರಿಯಾಗಿ ರಕ್ಕಸರ ರಕ್ತ ಮಾಂಸವನ್ನು ಕಡಿ ಕಡಿದು ರಕ್ತ ಹೀರಿ ಮತ್ತೊಮ್ಮೆ ಸಂತಸ ಪಡುತ್ತಾಳೆ. ಓಹೋ, ಚಿಕ್ಕಯ್ಯ, ದೊಡ್ಡಯ್ಯ, ಬನ್ನಿ ಮಕ್ಕಳೇ. ಚಿಕ್ಕಯ್ಯ, ನಾಳೆ ನಡೆಯಲಿರುವ ಯುದ್ಧಕ್ಕೆ ನೀನೇ ಗಣನಾಯಕ. ನಿನ್ನ ಪೂಜೆಯ ನಂತರ ಯುದ್ಧ ಪ್ರಾರಂಭ. ದೊಡ್ಡಯ್ಯ, ನೀನು ನಿನ್ನ ತಾಯಿ ಮಾಳಿಗೆ ಸಹಾಯಕನಾಗಿರು. ನಾಳೆ ನಡೆಯಲಿರುವ ಯುದ್ಧದಲ್ಲಿ ಮಣಿಕಾಸುರರನ್ನು ವಧೆ ಮಾಡಿ ರಣದ ಕಣಕ್ಕೆ ಅವನ ರುಂಡ ಮುಂಡಗಳನ್ನು ತೋರಣ ಮಾಡಿ ಕಟ್ಟಿ ಏಳು ಸುತ್ತಿನ ಕೋಟೆಯನ್ನು ಛಿದ್ರ ವಿಚ್ಛಿದ್ರಗೊಳಿಸಿ ಏಳು ಕೋಟಿಗೆ ಮಾರ್ತಾಂಡ ಭೈರವ ಎಂದು ಕರೆಸಿಕೊಳ್ಳಿವೆ. ನನ್ನ ಗೊರವರ ದಂಡು ಢಮುರ ಬಾರಿಸುತ್ತಾ ನುಡಿಯುವ ಏಳು ಕೋಟಿಗ ಎನ್ನುವ ನಾಮದಿಂದ ಈ ಧರೆ ಪಾವನವಾಗುವುದು. ಏಳು ಕೋಟಿ ಮಾರ್ತಾಂಡ ಭೈರವನಿಗೆ ಜಯವಾಗಲಿ. ಏಳು ಕೋಟಿ ಮಾರ್ತಾಂಡ ಭೈರವನಿಗೆ ಜಯವಾಗಲಿ. ಏಳು ಕೋಟಿ ಮಾರ್ತಾಂಡ ಭೈರವನಿಗೆ ಜಯವಾಗಲಿ. ಶಂಭೋ ಹರ ಹರ ಮಹಾದೇವ. ಮಣಿ ಮಲ್ಲಾಸುರರಿಗೆ ಜಯವಾಗಲಿ. ಏಳು ಕೋಟಿ ಮಾರ್ತಾಂಡ ಭೈರವನಿಗೆ ಜಯವಾಗಲಿ. ಏಳು ಕೋಟಿ ಮಾರ್ತಾಂಡ ಭೈರವನಿಗೆ ಜಯವಾಗಲಿ. ಏಳು ಕೋಟಿ ಮಾರ್ತಾಂಡ ಭೈರವನಿಗೆ ಜಯವಾಗಲಿ. ನಮ್ಮ ಶೂರ ಸೇನಾನಿಗಳೇ, ಹೆದರಬೇಡಿ. ವೈರಿಗಳ ರುಂಡಗಳನ್ನು ಚಂಡಾಡಿ, ಅಂಗಳದಲ್ಲಾಡುವ ಮಕ್ಕಳಿಗೆ ಚೆಂಡನ್ನಾಗಿ ಮಾಡಿಕೊಡಿ. ಉಲ್ಕಾಮುಖ, ಆರಣ ಚಂಡಿಯ ಮುಂದಲೆಯನ್ನು ಹಿಡಿದು ಎಳೆದು ತಾ ನನ್ನಲ್ಲಿಗೆ. ನನ್ನ ಮುಂದೆಲೆಯನ್ನು ಮುಟ್ಟುವ ಶಕ್ತಿ ಈ ವಿಶ್ವದಲ್ಲಿ ಯಾರಿಗೂ ಇಲ್ಲ. ಆ ಕೆರಳಿದ ಕೇಸರಿಯಾಗಿ ನಿಂತರೆ ನೀವೆಲ್ಲರೂ ಸುಟ್ಟುರಿದು ಹೋಗುವಿರಿ. ಈ ಅಸುರರ ಅಪ್ಪರಕ್ಕೆ ಭೂಲೋಕವೇ ತತ್ಪರಿಸಿ ಹೋಗಿರುವಾಗ ಅಕ್ಕಶ್ಚಿತ ಹೆಣ್ಣಿನಿಂದೇನಾಗುವುದು? ಸುಂದರಿ, ನಿನ್ನಂತ ಅನರ್ಖ್ಯ ರತ್ನ ರಣಭೂಮಿಗಲ್ಲ, ನನ್ನರಮನೆಗೆ ಭೂಷಣ. ಬರುವೆಯ? ಎಲ್ಲಿಗೆ? ಈ ಮಣಿಕಾಸುರನ ಅಂತಃಪುರಕ್ಕೆ. ನನ್ನರಸಿಯ ಸ್ಥಾನ ನೀಡುವೆ ನಿನಗೆ. ದಾಸ ದಾಸಿಯರು ನಿನ್ನ ಸೇವೆಗೆ, ರತ್ನ ಖಚಿತ ಸಿಂಹಾಸನ ನಿನಗೆ. ಛಲದಲ್ಲಿ ಬಲದಲ್ಲಿ ಶಕ್ತಿ ಸೌಂದರ್ಯದಲ್ಲಿ ನನ್ನನ್ನು ಸರಿಗಟ್ಟುವವರು ಇಲ್ಲ ಈ ಧರೆಯಲ್ಲಿ. ಎಲೋ ರಕ್ಕ ಸಾಧಮ, ಈ ಭವ್ಯವಾದ ಸಂಪತ್ತಿನ ಸಾಗರವನ್ನು ನಿರ್ಮಿಸಿದ ನನಗೆ ಸಂಪತ್ತಿನ ಆಸೆ ತೋರಿಸುವಿಯಾ? ಸೃಷ್ಟಿ ಸ್ಥಿತಿಲಯಗಳಿಗೆ ಕಾರಣಕರ್ತಳಾದ ನನಗೆ ನಿನ್ನ ರಕ್ತ ಖಚಿತವಾದ ಸಿಂಹಾಸನ ಬೇಕೆ? ಹುಚ್ಚು ನಾಯಿ, ಅಲುಮೆಯಿಂದ ಒಲಿದು ಬಂದರೆ ಒಳ್ಳೆಯದು, ಇಲ್ಲವಾದರೆ ಅವಳನ್ನು ಮುಟ್ಟಿದರೆ ನಿನ್ನ ಎದೆ ಮೆಟ್ಟಿ ಸೀಳುವೆ ಮಣಿಕಾಸುರ. ನನ್ನ ಎದೆ ಮೆಟ್ಟಿ ಸೀಳುವ ಶಕ್ತಿ ನಿನ್ನಲ್ಲಿರುವುದೇ? ಅದು ನಿನ್ನಂತ ಮಂದಮತಿಗೆ ಹೇಗೆ ಗೊತ್ತಾಗಬೇಕೋ? ಆ ಮಂದಮತಿಯಲ್ಲ, ಆ ಚಂದ್ರಮುಖಿ. ಚಂದ್ರಮುಖಿ ಅಷ್ಟೇ ಅಲ್ಲ, ಚಂದ್ರನನ್ನು ಶಿರದಲ್ಲಿ ಧರಿಸಿದ ಆ ಶಿವನ ಸತಿ ಪಾರ್ವತಿ. ಎಲ್ಲಿರುವನ ನಿನ್ನ ಪತಿ? ನಿನ್ನ ಎದುರಿನಲ್ಲಿ ಭಗೀರಥನ ಭಕ್ತಿಗೆ ಮೆಚ್ಚಿ ಪಾತಾಳದಲ್ಲಿ ಸುಟ್ಟಿರುವುದು ಬೂದಿಯಾದ ಅವನ ಬಂಧುಗಳನ್ನು ಬದುಕಿಸಿದ ಪುಣ್ಯವತಿ. ಇವಳೇ ಶಿವ ಶಕ್ತಿ, ನನ್ನ ಸತಿ. ಹಾಗಾದರೆ ನೀನೇಯೋ ಮಾರ್ತಾಂಡ ಭೈರವ, ನನ್ನನ್ನು ಕೆಣಕಿ ಮೃತ್ಯುವನ್ನು ಹತ್ತಿರ ತಂದುಕೊಂಡೆ.
ಮೃತ್ಯುವನ್ನು ಕೆದ್ದ ಮೃತ್ಯುಂಜಯನಿಗೆ ಮರಣ. ಏಯ್, ಹರಣ ಹಾರುವುದು ಇನ್ನು ಸ್ವಲ್ಪ ಸಮಯದಲ್ಲಿ, ಅದಕ್ಕಾಗಿ ಬಡಬಡಿಸಿರಿ ಮರಣದ ಮಾತನ್ನು. ಜನ್ಮ ನೀಡಿದ ಜಗನ್ಮಾತೆಯನ್ನು ಕಾಮುಕ ಕಣ್ಣುಗಳಿಂದ ಕಾಣುವ ನಿನ್ನನ್ನು ಇಲ್ಲಿಯವರೆಗೆ ಧರೆಯ ಮೇಲೆ ಬಿಟ್ಟದ್ದೇ ತಪ್ಪು. ಮಣಿಕಾಸುರ, ಮೂಲೋಕದ ಮಾತೆಯವಳು, ತಾಯಿಯ ಮೇಲೆ ನಿನ್ನಾಸೆಯೇ? ಚಂಡ ಮುಂಡರ ಚೆಂಡು ತೆಗೆದ ಚಾಮುಂಡಿ, ಮಹಿಷನನ್ನು ಮರ್ಧಿಸಿದ ಮಹಿಷ ಮರ್ಥಿನಿ, ಶುಂಭ ನಿಶುಂಭರ ತಲೆ ತೆಗೆದ ಶಾಂಭವಿ, ಇಂಥ ಓಂಕಾರ ಸ್ವರೂಪಿಣಿಯಾದ ಶಂಕರಿಗೆ ಕಿಂಕರನಾಗಿ ಬಾಳುವುದನ್ನು ಬಿಟ್ಟು ಕಾಮಾತುರನಾಗಿ ಸರ್ವೇಶ್ವರಿಯ ಮೇಲೆ ಮೋಹಿತನಾದಿಯ ಪಾಪಿ. ಮಣಿಕಾಸುರ, ಈ ಮೇದಿನಿ ಹುಟ್ಟುವುದಕ್ಕೆ ಕಾರಣೀಭೂತರಾದ ಮಧು ಕೈಧವರ ವಂಶಸ್ಥರೆಂದು ಇದುವರೆಗೂ ಕೈಕಾದೆ. ನನ್ನ ಪಾದಕ್ಕೆ ಹತ್ತಿದ ಒಂದು ಮಣ್ಣಿನ ಧೂಳಕ್ಕೆ ಸರಿಸಾಟಿಯಾಗದ ನೀನು ನನ್ನನ್ನು ಮುಟ್ಟುವುದಿರಲಿ, ಸನಿಹ ಬಂದು ನೋಡು, ಆಗ ಗೊತ್ತಾಗುತ್ತದೆ ನಾನ್ಯಾರೆಂಬುದು. ಸರ್ವ ಮಂಗಳೆಯಾದ ಈ ಶರ್ವಾಣಿಯ ಶರಾಘಾತಕ್ಕೆ ಸಾಯಬೇಕೆಂದು ನಿನಗೆ ವರವಿತ್ತ ಬ್ರಹ್ಮ ನಿನ್ನ ಹಣೆಯಲ್ಲಿ ಬರೆದಿರುವಾಗ ಅದನ್ನು ತಪ್ಪಿಸಲು ಯಾರಿಂದ ಸಾಧ್ಯ? ಇನ್ನು ಬದುಕಿಸುವುದಂತೂ ದೂರ ಉಳಿಯಿತು. ಬದುಕಿಸೆಂದು ಬೇಡುವವನು ಅಲ್ಲ, ಮರಣಕ್ಕೆ ಹದರಿ ಶರಣೆಂದು ಮಣಿಯುವವನು ಅಲ್ಲ ಈ ಮಣಿಕಾಸುರ. ವೃಥ ಕಾಲಹರಣ ಬೇಡ, ಆ ಕಾಲನ ಕೂಗು ಕೇಳುತ್ತಿರಬೇಕು ನಿನ್ನ ಕಿವಿಗಳಿಗೆ. ಮೃತ್ಯು ಬಡಿ ಬಡಿದು ಎಬ್ಬಿಸುತ್ತಿರಬೇಕು. ಕಾಗೆ ಗೂಗಿ ನಾಯಿ ನರಿಗಳು ನಿನ್ನ ಕೊಪ್ಪಿದ ದೇಹದ ಮಾಂಸಕ್ಕೆ ಹಸಿದು ಹಾಪರಿಯುತ್ತಿವೆ. ತಡ ಮಾಡದೆ ತುಂಡರಿಸಿ ಚೆಲ್ಲು ಅವರ ದೇಹವನ್ನು ಎಂದು ಬೇಡುತ್ತಿವೆ. ಭೂತಾಯಿ ಇವನ ರಕ್ತಕ್ಕಾಗಿ ಬಾಯಿ ತೆರೆದು ಕುಳಿತಿದ್ದಾಳೆ. ಸಿದ್ಧವಾಗು ಪಾಪಿ ಯುದ್ಧಕ್ಕೆ. ಏಳು ಕೋಟಿ ಮಾರ್ತಾಂಡ ಭೈರವನಿಗೆ, ಏಳು ಕೋಟಿ ಮಾರ್ತಾಂಡ ಭೈರವನಿಗೆ, ಏಳು ಕೋಟಿ ಮಾರ್ತಾಂಡ ಭೈರವನಿಗೆ. ಶಾಂಭವಿ, ಜಗಜ್ಜನನಿ, ಆದಿಶಕ್ತಿ, ಲೋಕಮಾತೆ, ನನ್ನನ್ನು ರಕ್ಷಿಸು ತಾಯಿ, ನನ್ನನ್ನು ರಕ್ಷಿಸು. ನಿನ್ನ ಪಾದ ಸ್ಪರ್ಶದಿಂದ ನನಗೆ ಜ್ಞಾನೋದಯವಾಯಿತು. ತಂದೆ, ದೇವಾದಿದೇವ, ಮಹಾದೇವ, ನಂದಿವಾಹನ, ಚಂದ್ರಧರ, ನನ್ನ ಸರ್ವ ಅಪರಾಧವನ್ನು ಮನ್ನಿಸು ತಂದೆ, ಮನ್ನಿಸು. ಮಣಿಕಾಸುರ, ನಿನ್ನ ಶೂರತನಕ್ಕೆ ಮೆಚ್ಚಿದೆ, ಬೇಡು ಬೇಡು ನಿನ್ನ ಇಷ್ಟಾರ್ಥವನ್ನು. ತಂದೆ, ಭಕ್ತಾಭಿಮಾನಿಯಾದ ನಿನ್ನಲ್ಲಿ ಏನು ಬೇಡಲಿ? ನಾ ಹತನಾದ ಈ ಸ್ಥಳದಲ್ಲಿ ನಿನ್ನ ಮಂದಿರವು ಸ್ಥಾಪನೆಯಾಗಲಿ. ನಿನ್ನ ಮುಂದೆ ನಾ ಕುದುರೆಯಂತೆ ಕುಣಿದು ಆನಂದ ಹೊಂದಬೇಕು. ಇದೊಂದು ಬಯಕೆಯನ್ನು ಪೂರೈಸು ತಂದೆ. ಆಗಲಿ, ನಿನ್ನ ಇಚ್ಛೆಯಂತೆಯೇ ಆಗಲಿ. ತಥಾಸ್ತು. ಜಗತ್ ಪಾಲಕ, ಜಗತ್ ಸೃಷ್ಟಿಕರ್ತ, ಹತ್ತಿರ ಬಾ ತಂದೆ, ಹತ್ತಿರ ಬಾ. ಅಮ್ಮ, ಈ ಪಾಪಿಯ ಹತ್ತಿರ ಬಾರದೆ ದೂರ ನಿಂತಿರುವೆಯ? ಬಾ ತಾಯಿ, ಲೋಕಮಾತೆ, ಇಬ್ಬರೂ ಹತ್ತಿರ ಬನ್ನಿ. ಒಂದು ಬಾರಿ, ಒಂದೇ ಒಂದು ಬಾರಿ ನಿಮ್ಮಿಬ್ಬರ ಪಾದಕ್ಕೆ ಹಣೆ ಹಚ್ಚಿ ಹರಣ ಬಿಡುವೆ. ಬನ್ನಿ ಬನ್ನಿ. ತಂದೆ, ಅಮ್ಮ, ಶಾಂಭವಿ, ಶಾಂಭವಿ. ಏಳು ಕೋಟಿ ಮಾರ್ತಾಂಡ ಭೈರವನಿಗೆ, ಏಳು ಕೋಟಿ ಮಾರ್ತಾಂಡ ಭೈರವನಿಗೆ, ಏಳು ಕೋಟಿ ಮಾರ್ತಾಂಡ ಭೈರವನಿಗೆ. ಮಾರ್ತಾಂಡ ಭೈರವ, ಮಾರ್ತಾಂಡ ಭೈರವ, ಎಲ್ಲಿ ಕೇಳಿದರೂ ಮಾರ್ತಾಂಡ ಭೈರವನ ಹೆಸರೇ ಕೇಳಿ ಬರುತ್ತಲಿದೆ. ನನ್ನ ರಮಣೆಯ ಕಲ್ಲು ಕಂಬಗಳೂ ಸಹ ಅವನ ಹೆಸರನ್ನು ಸುರುತ್ತಿವೆ. ಅಪಾರ ಸೈನ್ಯ ಆಹುತಿಯಾಯಿತು. ನನ್ನ ಅರ್ಧಶಕ್ತಿ ತಮ್ಮ ಮಣಿಕಾಸುರ ಹತರಾದ. ಇಲ್ಲ ಇಲ್ಲ, ಇದನ್ನೆಂದೂ ಸಹಿಸಲಾರೆ. ಆ ನನ್ನ ವೈರಿ ಹತರಾದಾಗಲೇ ನನ್ನ ಮನಕ್ಕೆ ಶಾಂತಿ. ಯುದ್ಧ ಯುದ್ಧ. ಮಲ್ಲಾಸುರ ದಾನವ ಚಕ್ರವರ್ತಿಗೆ, ಮಲ್ಲಾಸುರ ದಾನ.
ಭೈರವ. ನಿನ್ನೆದುರಿನಲ್ಲಿ ನಿಂತವನೇ ಮಾರ್ತಾಂಡ ಭೈರವ. ಭೈರವನೆಂದ ಕೂಡಲೇ ಹೆದರಿತೆ ನಿನ್ನ ಮನ, ಅದುರಿತೆ ನಿನ್ನೆದೆ. ಮಲ್ಲಾಸುರ, ಕೊನೆಯ ಕಾಲದಲ್ಲಿ ಶರಣೆಂದು ಮಸಣದ ದಾರಿಯಿಂದ ಹಿಂತಿರುಗು. ನಿನಗೆ ಶರಣೆಂದು ಶಿರವಾಗಲೇ ಮುದಿಗೆತ್ತನ್ನು ಹತ್ತಿಕೊಂಡು ಅನ್ನ ಹಾಕಿದವರ ಮನೆಗೆ ತುತ್ತೆಂಜಲವ ತಿಂದು ಸ್ಮಶಾನದಲ್ಲಿ ಭೂತ ಪ್ರೇತಗಳೊಡಲಾಡಿಯಾಗಿ ಕಾಲ ಕಳಿಗುವ ನಿನ್ನಂಥ ತಿರುಗನಿಗೆ ನಾನು ಶರಣೆಂದನೆ. ಹೇಡಿಗೆಂತೆ ಗೊರವರ ವೇಷ ಧರಿಸಿ ನನ್ನ ಅರಮನೆಯಲ್ಲಿ ಬಂಧಿತರಾದ ಋಷಿಮುನಿಗಳನ್ನು ಬಿಡಿಸಿಕೊಂಡು ಬಂದಿರುವ ಗೊರವನ ಕಾಲಿಗೆ ನಾನು ಬೀಳಲೆ. ಗೊರವನೆಂದು ಗರ್ವದಿಂದ ನುಡಿಯಬೇಡ. ಆ ಗೊರವನೇ ನಿನ್ನೆದೆ ಮೆಟ್ಟಿ ನಿಲ್ಲುವ ಗಜ. ನನ್ನ ಎದೆ ಮೆಟ್ಟಿ ನಿಲ್ಲುವೆಯಾ? ಸಿದ್ಧರಾಗು ಪಾಪಿ. ಏಳು ಕೋಟಿ ಮಾರ್ತಾಂಡ ಭೈರವನಿಗೆ. ತಮ್ಮ ಮಣಿಕಾಸುರ, ಅಯ್ಯೋ, ಮಲ್ಲಾಸುರ, ಅಂತ್ಯಕಾಲದಲ್ಲಿ ಏನಾದರೂ ಕೇಳುವುದಿದ್ರೆ ಕೇಳಿಕೋ. ಇನ್ನು ಕೇಳುವುದಿನ್ನೇನಿದೆ ತಂದೆ ಜಗದ್ರಕ್ಷಕ? ನನ್ನ ಬೆನ್ನು ಹಿಂದೆ ನೀನಿರುವಾಗ ಬೇಡಲೇ ನನ್ನು. ರುಡಧರ, ಗೌರೀಪತಿ, ತ್ರಿಶೂಲಪಾಣಿ, ಈ ನಿನ್ನ ಕರದ ಕರವಾಲ ಕರಿಯಾಲವಾಗಿ ನಿನ್ನ ತ್ರಿಶೂಲ ಅದರ ಮೇಲೆ ಮೆರೆಯುತ್ತಿರಲಿ. ನನ್ನ ಹೆಸರು ನಿನ್ನ ಹೆಸರಿಗಿಂತ ಮೊದಲು ನಿನ್ನ ಭಕ್ತರ ಬಾಗಿಲಿ ಬರುತ್ತಿರಲಿ. ಭಕ್ತೋದ್ಧಾರಕ, ಯಾವಾಗಲೂ ನಿನ್ನ ಕಾಲ್ ಕೆಳಗೆ ನನ್ನ ಮಸ್ತಕವಿರಲಿ. ನಿನ್ನೊಂದಿಗೆ ನನ್ನ ಪೂಜೆಗೂ ನಡೆಯಬೇಕು ದೇವ. ಮಲ್ಲಾಸುರ, ಯುಗ ಯುಗದಲ್ಲಿ ನನ್ನ ಭಕ್ತರು ಇನ್ನು ಮೇಲೆ ನನಗೆ ಮಲ್ಲಾರಿ ಮೈಲಾರಲಿಂಗನೆಂದು ಕರೆಯುವರು. ಸೂರ್ಯ ಚಂದ್ರರಿರುವ ಪರ್ಯಂತರ ನನ್ನ ಹೆಸರಿನೊಂದಿಗೆ ನಿನ್ನ ಹೆಸರೂ ಮೆರೆಯಲಿ. ತಂದೆ, ಹತ್ತಿರ ಬಂದು ನನ್ನ ಶಿರವನೊಂದು ಕಾಲಿನಿಂದ ಮೆಟ್ಟಿ ನಿಲ್ಲು. ಈ ಸ್ಥಳವೇ ಶ್ರೀಕ್ಷೇತ್ರವಾಗಲಿ, ಇಲ್ಲಿಯೇ ನಿನ್ನ ಮಂದಿರ ನಿರ್ಮಾಣವಾಗಲಿ. ಬಾತಾಯಿ ಅನ್ನಪೂರ್ಣೆ, ಸರ್ವಶಕ್ತಿದಾತೆ ಚಂಡಿ ಚಾಮುಂಡಿ, ಭದ್ರಕಾಳಿ. ಮಲ್ಲಾಸುರ, ಈ ಭದ್ರಕಾಳಿಯೇ ನೀ ಪ್ರಾಣ ಬಿಟ್ಟ ಈ ಸ್ಥಳದಲ್ಲಿ ಗಂಗಮಾಳಿಯಾಗಿ ನಿಂತು ಸಕಲ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸುವಳು. ಧನ್ಯನಾದೆ ತಂದೆ, ಧನ್ಯನಾದೆ. ನನ್ನ ಜನ್ಮ ಪುನೀತವಾಯಿತು. ಮಾರ್ತಾಂಡ ಭೈರವ, ಮೈಲಾರಲಿಂಗ, ಏಳು ಕೋಟಿಗೆ ಏಳು ಕೋಟಿಗ ಚಾಂಗಬಲ, ಏಳು ಕೋಟಿಗೆ ಏಳು ಕೋಟಿಗ ಚಾಂಗಬಲ, ಮೈಲಾರಲಿಂಗ. ಸಕಲ ಭಕ್ತ ಸಮೂಹವೇ, ನನ್ನ ಕಡೆಯ ವಾಣಿಯನ್ನು ಲಕ್ಷ್ಯ ಕೊಟ್ಟು ಕೇಳಿರಿ. ಮಾರ್ಗಶಿರ ಶುದ್ಧ ಷಷ್ಠಿ ಭಾನುವಾರ ಚಂದ್ರನು ಶತತಾರಾ ನಕ್ಷತ್ರದಲ್ಲಿರುವಾಗ ವಟವೃಕ್ಷದಡಿಯಲ್ಲಿ ಲಿಂಗರೂಪದಿಂದ ಕಾಣಿಸಿಕೊಳ್ಳುತ್ತೇನೆ. ಆ ಶಿವಲಿಂಗಕ್ಕೆ ಯಾರು ಭಯಭಕ್ತಿಯಿಂದ ಪೂಜಿಸುವರೋ ಅವರ ಇಷ್ಟಾರ್ಥ ಸಿದ್ಧಿಗಳು ಈಡೇರುತ್ತವೆ. ನನ್ನ ಜಡೆಯಿಂದ ಘೃತಮಾರಿಯಾಗಿ ಅವತರಿಸಿದ ಗಿರಿಜೆಯೇ ತುಪ್ಪದ ಮಾಳಿಯಾಗಿ, ಹರಿಯೇ ಹೆಗ್ಗಯ್ಯನಾಗಿ ನನ್ನ ಜೊತೆಗೂಡಿ ದೇವರಗುಡ್ಡದಲ್ಲಿರುತ್ತಾರೆ. ಷಣ್ಮುಖ ಗಣಪತಿಯರೇ ಚಿಕ್ಕಯ್ಯ ದೊಡ್ಡಯ್ಯರಾಗಿ ಅವತರಿಸಿ ಮೈಲಾರದಲ್ಲಿರುತ್ತಾರೆ. ಆಶ್ವಿಜ ಶುದ್ಧ ನವಮಿಯ ದಿನ ಗುಡ್ಡದಲ್ಲಿ ಲೋಕಕ್ಕೆ ಆಗು ಹೋಗುಗಳ ಕಾರಣಿಕ ಹೇಳುತ್ತೇವೆ. ಅಶ್ವಿನಿ ಬಹುಳ ನವಮಿಯ ದಿನ ಮಣಿಕಾಸುರನ ಸ್ಮರಣಾರ್ಥವಾಗಿ ತುರಗಪೂಜೆ ನಡೆಯುತ್ತದೆ. ಅಂದು ಸುರರು ನರರು ಬಂದು ಸೇರುತ್ತಾರೆ. ತುರಗದೊಡನೆ ನನ್ನ ಪೂಜೆ ಮಾಡಿದವರ ಮನೋಬಯಕೆ ಈಡೇರುತ್ತದೆ. ತಂದೆ, ಮೈಲಾರಲಿಂಗ, ವರ್ಷಕಾಲದಲ್ಲಿ ದೇವರ ಗುಡ್ಡದ ನನ್ನ ಮಂದಿರದ ಶಿಖರದ ಕಳಸದಲ್ಲಿ ಲಿಂಗರೂಪದಿಂದ ಕಾಣಿಸಿಕೊಂಡು ನನ್ನ ಭಕ್ತರಿಗೆ ದರ್ಶನ ಕೊಟ್ಟು ನನ್ನ ಗುರುಹು ತೋರುತ್ತೇನೆ. ಮಣಿಕಾಸುರನ ಹತನಾದ ಡೆಂಕನ ಮರಣೆಯಲ್ಲಿ ಈ ಮಾಳಿಯೊಂದಿಗೆ 10 ದಿನ ಇರುತ್ತೇನೆ. ಅಲ್ಲಿಯೂ ನನ್ನನ್ನು ಪೂಜಿಸಿದವರ ಮನೋಬಯಕೆಗಳು ಈಡೇರುತ್ತವೆ. ಧನ್ಯ ತಂದೆ, ಧನ್ಯ. ಭೂಲೋಕ ಪಾವನವಾಯಿತು. ಮುಂದೆ 11 ದಿವಸಕ್ಕೆ ರಥಸಪ್ತಮಿಯ ದಿನ ಈ ಮಲ್ಲಾಸುರನು ಹತನಾದ ಈ ಸ್ಥಳಕ್ಕೆ ಮಾಳಿಯೊಡನೆ ಬರುತ್ತೇನೆ. ಮುಂದೆ ಮೈಲಾರವಾಗುವ ಈ ಸ್ಥಳದಲ್ಲಿ
ಕೈಲಾಸದಲ್ಲಿ ನಡೆಯುವ ನನ್ನ ಪೂಜೆ ಪುನಸ್ಕಾರಗಳು ಸರ್ವ ಕಾರ್ಯಗಳೂ ನಡೆಯುತ್ತವೆ. ಹೆಗ್ಗಯ್ಯನಾದ ಹರಿಯೂ ಇಲ್ಲಿಯೂ ನನ್ನ ಬಳಿ ಇರುತ್ತಾನೆ. ಮಾಗ ಬಹುಳ ಬಿದಿಗೆಯ ದಿವಸ ಭಕ್ತರ ಉದ್ಧಾರಕ್ಕೆ ಕಾರಣೀಕ ಹೇಳುತ್ತೇನೆ. ಅಂದಿನ ದಿವಸ ಮೈಲಾರದ ಹುಣ್ಣಿಮೆ ಎಂದು ಕರೆದು ನನ್ನ ಭಕ್ತರು ನನ್ನನ್ನು ಪೂಜಿಸಬೇಕು. ಮಲ್ಲಾಸುರ ಹತನಾದ ಈ ಸ್ಥಳಕ್ಕೆ ಮೈಲಾರವೆಂದು ಕರೆಯಿರಿ. ಮಣ್ಣಾದ ಮಲ್ಲನ ಹೆಸರೇ ಮಣ್ಣ ಮೈಲಾರ. ಆಗಲಿ ತಂದೆ, ತಮ್ಮ ಆದೇಶದಂತೆ ಈ ಸ್ಥಳಕ್ಕೆ ಮಣ್ಣ ಮೈಲಾರವೆಂದೇ ಕರೆಯುತ್ತೇವೆ. ನನ್ನ ಆತ್ಮಲಿಂಗಕ್ಕೆ ಭಕ್ತಿಯಿಂದ ಅಭಿಷೇಕ ಮಾಡಿದ ಜಲವು ಸಹಸ್ರ ಬಿಂದಿಗೆ ಇದ್ದರೂ ಒಂದು ಬಿಂದುವೂ ಹೊರಗೆ ಹೋಗದಂತೆ ಅಲ್ಲಿದ್ದ ಗಂಗೆಯನ್ನು ಸೇರುವುದು. ಯಾರು ನನ್ನ ಭಂಡಾರವನ್ನು ಭಕ್ತಿಯಿಂದ ಧರಿಸುವರೋ ಅವರ ಬಯಕೆ ಈಡೇರುವುದಲ್ಲದೆ ಸಕಲ ರೋಗಾದಿಗಳೂ ದೂರ ಆಗುವುದು. ಅಪ್ಪ ಬೀರಪ್ಪ, ನಿನ್ನ ಬಯಕೆ ಏನು ಕೇಳಪ್ಪ. ಅಪ್ಪ, ನೀನು ನಮ್ಮ ಕುಲದೇವರಾಗಿ ಇಲ್ಲಿಯೇ ಮೈಲಾರದಲ್ಲಿ ನೆಲೆಸಿ ಸದಾ ನನ್ನ ಕಣ್ಣು ಮುಂದೆ ಇರಬೇಕು ತಂದೆ. ಆಗಲಪ್ಪ, ನಿನ್ನ ಇಚ್ಛೆಯಂತೆ ಇಲ್ಲಿಯೇ ಮೈಲಾರದಲ್ಲಿಯೇ ನೆಲೆಸುತ್ತೇನೆ. ನನ್ನ ಕುಲದವರು ಯಾರೇ ಆಗಲಿ, ಮೊದಲು ಏನೇ ಮುಟ್ಟಿದರೆ ಅದು ಶುಭವಾಗುವಂತೆ ಹರಸು. ಹಾಲು ಗುರುಬರನ್ನಾಗಿ ಲಿಂಗ ಕಟ್ಟಿ ಮಂಗಲ ಮೂರ್ತಿಯನ್ನಾಗಿಸು. ಇವರಿರುವಲ್ಲಿ ಯಾವ ಅನಿಷ್ಟಗಳೂ ತಟ್ಟದಂತೆ ಸದಾ ನಮ್ಮನ್ನು ಆಶೀರ್ವದಿಸುತ್ತರು ಮೈಲಾರಲಿಂಗ. ಆಯ್ತಪ್ಪ, ನಿನ್ನ ಇಚ್ಛೆಯನ್ನು ಪೂರ್ಣ ಮಾಡಿದೆ. ಮುಂದೆ ಪ್ರತಿಯೊಂದು ಗ್ರಾಮದಲ್ಲೂ ಊರ ಮುಂಭಾಗದಲ್ಲಿ ಒಂದು ಕಟ್ಟಿಯನ್ನು ಕಟ್ಟಿ ನನ್ನ ತ್ರಿಶೂಲಾಕಾರದ ಕಲ್ಲನ್ನು ನಿರ್ಮಿಸಿ ಮಣಿಕ ಮಲ್ಲಾಸುರರ ತಲೆಗಳಾದ ಎರಡು ಗುಂಡು ಕಲ್ಲುಗಳು ಹಾಗೂ ನನ್ನ ಪಾದಗಳನ್ನು ಇಟ್ಟು ಶಿಬಾರಗಟ್ಟಿಯನ್ನಾಗಿ ಮಾಡಬೇಕು. ಕಷ್ಟ ಬಂದಾಗ ಕೈ ಮುಗಿದು ಕಾಯಿ ಹೊಡೆಯಿರಿ. ಊರಿಗೆ ಬಂದ ಮಾರಿಯಾಗಲಿ, ರೋಗಾದಿಗಳ ಭಯವಾಗಲಿ, ಕ್ಷಾಮ ಡಾಮರ್ಗಳ ಭಯವೂ ಬಾರದಂತೆ ಕಾಪಾಡುತ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಏಳು ಕೋಟಿಗೆ ಏಳು ಕೋಟಿಗೆ ಮೈಲಾರ ಲಿಂಗ, ಏಳು ಕೋಟಿಗೆ ಏಳು ಕೋಟಿಗೆ ಮೈಲಾರ.